ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೀಕ್ಷಕರಿಯೋತ್ರ ಪ್ರಾರಂಭ ಪ್ರಾರಂಭವನ್ನು ವಿಶೇಷವಾಗಿ ಜ್ಯೋತಿಷ್ಯದ ಬಗ್ಗೆ ಅಲ್ವಾ ಜಾತಕದ ಬಗ್ಗೆ ಮಾತಾಡಿದ್ದು ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನ ನಾವೇ ಸುಧಾರಿಸ್ಕೊಳ್ಳುವಂಥ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಎಲ್ಲೋ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಂಡು ಅಲ್ವಾ ಸೊ ನಮ್ಮ ಸ್ವಭಾವವನ್ನು ಬದಲಾವಣೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅಲ್ವಾ ಮನ ಪರಿವರ್ತನೆಯನ್ನು ಮಾಡಿಕೊಂಡು ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ಅದಕ್ಕೋಸ್ಕರ ಇದನ್ನು ನೀವು ತಿಳ್ಕೊಳ್ಬೇಕಾಗಿರೋದು ಬಹಳ ಆಗುತ್ತೆ ಒಂದಂತೂ ಸ್ಪಷ್ಟ ನೀವೇನು ಮಾಡ್ತೀರಾ ಏನು ಕರ್ಮ ಮಾಡ್ತೀರಾ ಅಥವಾ ಏನೇ ಮಾಡಿದರೂ ಕೂಡ ಒಂದು ಭಾವ ಎಫೆಕ್ಟ್ ಅಂತೂ ಆಗಿಯೇ ಆಗುತ್ತೆ ಅದು ಏನು ಬೇಕಾದರೂ ಮಾಡಿನ ಅಲ್ವಾ ಯಾರಿಗೆ ಒಳ್ಳೇದು ಮಾಡ್ತೀರಾ ಆಗಲೂ ಒಂದು ಭಾವ ಎಫೆಕ್ಟ್ ಆಗುತ್ತೆ ಯಾರಿಗೆ ಕೆಟ್ಟದ್ದು ಮಾಡ್ತೀರಾ ಆಗಲೂ ಒಂದು ಭಾವ ಎಫೆಕ್ಟ್ ಆಗುತ್ತೆ ನೀವು ಇರ್ತೀರಾ ಆವಾಗಲೂ ಒಂದು ಭಾವ ಎಫೆಕ್ಟ್ ಆಗುತ್ತೆ ರೈಟಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ನಿನ್ನೆ ಇಲ್ಲಿ ಬಂದೆ ನಿಮಗೆ ಆಯುಷ್ಯ ಭಾವ ಎಂಟನೇ ಮನೆ ಅಲ್ವಾ ಎಂಟನೇ ಮನೆ ಬಗ್ಗೆ ಮಾತಾಡಿದೆ ನಿನ್ನೆ ಇವತ್ತು ಒಂಬತ್ತನೇ ಮನೆ ಏನಪ್ಪ ಹೇಳುತ್ತೆ ಏನು ಕತೆ ಹೇಳುತ್ತೆ ಒಂಬತ್ತನೇ ಮನೆ ಅಲ್ವಾ ಒಂಬತ್ತನೇ ಮನೆ ಅಂದರೆ ವಿಶೇಷ ರೀತಿಯನ್ನು ಧರ್ಮಸ್ಥಾನ ಅಂತ ಕರಿ ಧರ್ಮ ಅಲ್ವಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಜಾಗ ಅದಲ್ವಾ ಪ್ರತಿಯೊಂದು ಭಾವಗಳಿಗೂ ಕೂಡ ಅದಕ್ಕೆ ಅದಕ್ಕೊಂದು ಒಂಬತ್ತನೇ ಮನೆ ಇದ್ದೇ ಇರ್ತದೆ ರೈಟಾ ಸೊ ಪ್ರತಿಯೊಂದು ಭಾವಕ್ಕೂ ಒಂಬತ್ತನೇ ಮನೆ ಇರ್ತದೆ ಆ ಒಂಬತ್ತನೇ ಮನೆ ಏನು ಮಾಡ್ತದೆ ಆ ಭಾವನ ಅಭಿವೃದ್ಧಿ ಮಾಡುತ್ತದೆ ರೈಟಾ ಈಗ ಲಗ್ನವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂಬತ್ತನೇ ಮನೆ ಕೆಲಸ ಮಾಡಬೇಕು ಲಗ್ನ ಅಂದರೆ ನಾವು ಸ್ವತಃ ಓಕೆ ನಾವು ನಮ್ಮ ಸೆಲ್ಫ್ ಓಕೆ ಅದನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ನಿಮ್ಮ ಒಂಬತ್ತನೇ ಮನೆ ಅಂದರೆ ನಿಮ್ಮ ಧರ್ಮಸ್ಥಾನ ಅಂತ ಏನುಂಟು ಭಾಗ್ಯಸ್ಥಾನ ಅಂತ ಏನುಂಟು ಅದು ಕೆಲಸ ಮಾಡಬೇಕು ಅದು ಕೆಲಸ ಮಾಡಿದಾಗ ನಿಮಗೆ ಎಲ್ಲೊಂದು ಕಡೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಭಿವೃದ್ಧಿ ಬರುತ್ತೆ ನಿಮಗೆ ಅಂತ ಇಂಡಿಕೇಶನ್ ಅದು ರೈಟ್ ತಾನೆ ಓಕೆ ಆನಂತರ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ನಿಮ್ಮ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟದ್ದು ನಿಮ್ಮ ಧಾರ್ಮಿಕತೆಗೆ ಸಂಬಂಧಪಟ್ಟದ್ದು ಧರ್ಮಕ್ಕೆ ಸಂಬಂಧಪಟ್ಟ ನೀವೇನನ್ನು ಫಾಲೋ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ತಂದೆಗೆ ಸಂಬಂಧಪಟ್ಟದ್ದು ನಿಮ್ಮ ಗುರುವಿಗೆ ಸಂಬಂಧಪಟ್ಟದ್ದು ನಿಮ್ಮ ಕನ್ಸಲ್ಟೇಷನ್ಗೆ ಸಂಬಂಧಪಟ್ಟದ್ದು ನಿಮ್ಮ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟದ್ದು ನಿಮ್ಮ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದು ಜೊತೆಗೆ ಅಭಿವೃದ್ಧಿ ಆಗುವಂಥದ್ದು ಅಬಂಡೆನ್ಸನ್ನು ಕೊಡುವಂಥದ್ದು ಈ ಪಾರ್ಟ್ ಓಕೆ ಇದು ಒಂಬತ್ತನೇ ಮನೆ ಈ ಒಂಬತ್ತನೇ ಮನೆ ಚೆನ್ನಾಗಿದೆ ಒಂಬತ್ತನೇ ಮನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಒಂಬತ್ತನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ ಒಂಬತ್ತನೇ ಮನೆಯಲ್ಲಿ ಎಲ್ಲ ಬೆನಿಫಿಟ್ ಪ್ಲಾನೆಟ್ಸ್ ಇದೆ ಅನ್ನು ಕೊಡುವಂಥ ಪ್ಲಾನೆಟ್ಸ್ ಒಂಬತ್ತನೇ ಮನೆಯಲ್ಲಿ ಉಂಟು ಅಂದರೆ ಡೆಫಿನೆಟಾಗಿ ನಿಮಗೆ ಲೈಫಲ್ಲಿ ಒಳ್ಳೆ ಗ್ರೋತ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದೊಳ್ಳೆಯ ಅವಕಾಶಗಳು ಬರ್ಬೋದು ಗ್ರೋತ್ ಬರ್ಬೋದು ತುಂಬಾ ಅಭಿವೃದ್ಧಿ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಒನ್ ಥಿಂಗ್ ಒಂದಂತೂ ನೆನಪಿಟ್ಟು ನೆನಪಲ್ಲಿ ಇಟ್ಕೊಳ್ಬೇಕು ಏನಂದರೆ ಯಾವಾಗ ನೀವು ತಂದೆ ಜೊತೆ ಜಗಳ ಮಾಡ್ತೀರಾ ನಿಮ್ಮ ಗುರುಗಳ ಜೊತೆ ಜಗಳ ಮಾಡ್ತೀರಾ ಅಲ್ವಾ ಇನ್ನೇನೋ ಮಾಡಿ ಯಾರಿಗೂ ತೊಂದರೆಯನ್ನು ಕ್ರಿಯೇಟ್ ಮಾಡ್ತೀವಿ ಸೊ ಈ ಪಾಟ್ ಡೆಫಿನೆಟಾಗಿ ಕೆಟ್ಟೋಗುತ್ತೆ ರೈಟಾ ಸೊ ಅದು ಕೆಟ್ಟ ಹೋದಾಗ ಒಂದು ವೇಳೆ ತಂದೆ ಜೊತೆನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಗ್ರೋತನ್ನು ಅದು ನಿಲ್ಲಿಸಿಬಿಡ್ತದೆ ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಗು ಕಲಿಸಿದಂಥ ಗುರುಗಳ ಜೊತೆಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅವರನ್ನೇ ನೀವು ಕಡೆಗಣಿಸ್ತಾ ಇದ್ದೀರಾ ಅವರನ್ನೇ ಸರಿಯಾಗಿ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಅಥವಾ ನೋಡಿಕೊಳ್ಳೋದು ಒಂದು ಪ್ರಶ್ನೆ ಬೇರೆ ಅವರಿಗೆ ರೆಸ್ಪೆಕ್ಟೇ ಕೊಡೋದಿಲ್ಲ ನೀವು ಅಂತ ಾಗ ಕೂಡ ನಿಮ್ಮ ನಿಮ್ಮ ಒಂಬತ್ತನೇ ಮನೆ ಕೆಟ್ಟೋಗುತ್ತೆ ಗ್ರೋತ್ ನಿಂತು ಹೋಗುತ್ತೆ ಅದೇ ರೀತಿ ಧಾರ್ಮಿಕ ರೀತಿಯಲ್ಲಿ ನಿಂದನೆ ಮಾಡೋದು ಧರ್ಮವನ್ನು ನಿಂದನೆ ಮಾಡೋದು ಅಥವಾ ನಿಮ್ಮ ಇಷ್ಟ ದೇವರನ್ನು ನಿಂದನೆ ಮಾಡೋದು ಇತರರ ಇಷ್ಟ ದೇವರನ್ನು ನಿಂದನೆ ಮಾಡೋದು ಇತರ ಧರ್ಮವನ್ನು ನೀವು ಎಲ್ಲೊಂದು ಕಡೆ ಅಳೆಯುವುದು ಸೊ ಇಂಥ ಒಂದು ಕೆಲಸವನ್ನು ಮಾಡಿದಾಗ ಕೂಡ ನಿಮ್ಮ ಧರ್ಮಸ್ಥಾನ ನೋಡಿ ಅದು ಕೆಟ್ಟೋಗುತ್ತೆ ಆಗ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಒಂದು ಮಾತಂದು ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ಯಾವಾಗ ನಿಮಗೆ ಒಂದು ವೇಳೆ ತಂದೆ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಥವಾ ತಂದೆಯದು ವಿಷಯನೇ ಬೇರೆ ನಿಮ್ಮ ವಿಷಯನೇ ಬೇರೆ ಅಂತಾಗ ಎಲ್ಲೊಂದು ಕಡೆ ಪರೀಕ್ಷೆಗೆ ಒಳಪಡಿಸ್ಕೊಳ್ಳಿ ನೀವೆಲ್ಲೊಂದು ಕಡೆ ಒಂದು ಧರ್ಮದ ವಿರುದ್ಧ ಹೋಗ್ತಾ ಇದ್ದೀರ ಅಂತ ಯಾವುದೋ ಒಂದು ಧರ್ಮ ಧರ್ಮವನ್ನು ಇಟ್ಕೊಂಡು ಅದರ ವಿರುದ್ಧ ಸಾಕ್ತಾ ಇದ್ದೀರ ಅಂತ ಅರ್ಥ ಬೇಕಾಗಿಲ್ಲ ಅಂತ ಹೇಳ್ತೇನೆ ಸೊ ಅದು ಮಾಡಿದರೆ ಡೆಫಿನೆಟ್ ಆಗಿ ಇದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಲೈಫಲ್ಲಿ ಯಾವತ್ತೂ ಕೂಡ ಗ್ರೋತ್ನ ಅದು ಕೊಡಲಿಕ್ಕೆ ಬಿಡುವುದಿಲ್ಲ ಗ್ರೋತ್ ಅಲ್ಲಿನೇ ನಿಂತು ಹೋಗುತ್ತೆ ನಿಮಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ರೈಟ್ ತಾನೇ ಅದಕ್ಕೇ ಧಾರ್ಮಿಕತೆಯಲ್ಲಿ ಹೋಗಬೇಕು ಧರ್ಮದಲ್ಲಿ ಹೋಗಬೇಕು ಧರ್ಮವನ್ನು ಪಾಲನೆ ಮಾಡೋದಂದ್ರೆ ಅದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಅಲ್ಲ ನೀವು ಲೈಫಲ್ಲಿ ಏನನ್ನ ಪಾಲನೆ ಮಾಡ್ತಾ ಇದ್ರೆ ಯಾವ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರೆ ನೀವು ಹೇಗೆ ಹೋಗ್ತಾ ಇದ್ದೀರಿ ಯಾವುದನ್ನು ಫಾಲೋ ಅಪ್ ಮಾಡ್ತಾ ಇದ್ರೆ ಅದನ್ನು ಧರ್ಮ ಅಂತ ಕರೆಯೋದು ರೈಟ್ ತಾನೇ ಇನ್ನು ನಿಮ್ಮ ರಿಲಿಜನ್ಗೆ ಸಂಬಂಧಪಟ್ಟ ನೀವು ಫಾಲೋ ಮಾಡ್ಬೋದು ನಾ ಬೇಡ ಅಂತ ಹೇಳಲ್ಲ ಅದೊಂದು ವಿಷಯ ಬೇರೆ ಇದೊಂದು ವಿಷಯ ಬೇರೆ ಲೈಫಲ್ಲಿ ಆ್ಯಕ್ಚುಲಿ ಏನು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಸ್ವಭಾವ ಹೇಗಿದೆ ಅಲ್ವ ಯಾರಿಗೂ ಉಪಾತ್ರ ಕೊಡ್ತಾ ಇದ್ದೀರಾ ಅದು ನಿಮ್ಮ ಅಧರ್ಮ ಆಯಿತು ಯಾರಿಗೂ ಒಳ್ಳೇದು ಮಾಡ್ತಾ ಇದ್ದೀರಾ ಅದು ನಿಮ್ಮ ಧರ್ಮ ಆಯಿತು ರೈಟಾ ಸೊ ಆ ರೀತಿಯಾಗಿ ನೀವು ಹೋದಾಗ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತಾ ಇದ್ದೀವಿ ಒಳ್ಳೆ ಗ್ರೋತ್ ಕೊಡಬೇಕು ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಒಂದಷ್ಟು ಡಿಗ್ರಿಯನ್ನು ಹೋಲ್ಡ್ ಮಾಡಬೇಕು ಅಂತಾದಾಗ ಆ ಪಾರ್ಟ್ ಕೆಲಸ ಮಾಡಲೇಬೇಕು ನಿಮಗೆ ಆ ಪಾಠ ಕೆಲಸ ಮಾಡಿಲ್ಲ ನಿಮಗೆ ಲೈಫಲ್ಲಿ ಗ್ರೋತ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೈಫಲ್ಲಿ ಗ್ರೋತನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಸೊ ಈ ಒಂದು ಧರ್ಮ ಧಾರ್ಮಿಕ ಸ್ಥಾನ ಅಥವಾ ಭಾಗ್ಯಸ್ಥಾನದ ನೇರ ಎಫೆಕ್ಟ್ ಎಲ್ಲಿ ಬೀಳುತ್ತೆ ನಿಮಗೆ ಎರಡನೇ ಮನೆ ಓಕೆ ಇಲ್ಲಿಂದ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಧನಸ್ಥಾನದ ಮೇಲೆ ಬೀಳುತ್ತೆ ಒಂದು ವೇಳೆ ಇಲ್ಲಿ ಸರಿ ಇಲ್ಲ ಇಲ್ಲಿ ಕೂಡ ಸರಿ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡೋಣ ಹಲೋ 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 ಓಕೆ ಸೊ ಗೊತ್ತಾಯಿತು ನಿಮಗೆ ಸೊ ಧರ್ಮಸ್ಥಾನ ಹೇಗಪ್ಪ ಕೆಲಸ ಮಾಡುತ್ತೆ ಅಲ್ವಾ ರೈಟಾ ಸೊ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಧಾರ್ಮಿಕದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ತಂದೆಯನ್ನು ಪ್ರೀತಿಸಿ ನಿಮಗೆ ವಿದ್ಯೆ ಕೊಟ್ಟಂತಹ ಗುರುಗಳನ್ನು ಪ್ರೀತಿಸಿ ಅಲ್ವಾ ಸೊ ಯಾರಿಗಾದರೂ ಒಂದೊಳ್ಳೆ ಸಲಹೆಯನ್ನು ಕೊಡುವಂಥವರಾಗಿ ಸಲಹೆ ಕೊಡಿ ಕೌನ್ಸಿಲಿಂಗ್ ಮಾಡಿ ಪರವಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ನಿಮ್ಮನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತದೆ ಅನ್ಯತಾ ನಿಮಗೆ ಕುಟುಂಬ ಸ್ಥಾನಕ್ಕೆ ಅದು ಏಟನ್ನು ಕೊಟ್ಟೇ ಕೊಡ್ತದೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲವೇ ಅಲ್ಲ ಓಕೆನಾ ರೈಟ್ ಆಗಿ ಗೊತ್ತಾಯ್ತು ನಿಮಗೆ ಗೊತ್ತಾಗ ಯಾಕೆ ಗೊತ್ತಾ ಹಾಗೆ ಯಾಕೆ ಯಾಕಂದರೆ ಪ್ರತಿಯೊಂದು ಭಾವಕ್ಕೂ ಕೂಡ ಅದಕ್ಕೊಂದು ಎಂಟನೇ ಮನೆ ಅಂತ ಉಂಟು ಅದಕ್ಕೊಂದು ಒಂಬತ್ತನೇ ಮನೆ ಅಂತ ಉಂಟು ಅದಕ್ಕೊಂದು ಹತ್ತನೇ ಮನೆ ಅಂತ ಉಂಟು ಎಲ್ಲವೂ ಕೂಡ ಅಲ್ವಾ ರೈಟ್ ತಾನೇ ಹೇಗೆ ಲಗ್ನಕ್ಕೆ ಇದೆಯೋ ಅದೇ ರೀತಿ ಪ್ರತಿ ಭಾವಕ್ಕೂ ಕೂಡ ಇರುವಂಥದ್ದು ಈಗ ಇಲ್ಲೇನಾಗುತ್ತೆ ಎಂಟನೇ ಮನೆ ಅಂದ್ರೇನು ಯಾವುದೇ ಭಾವದ ಎಂಟನೇ ಮನೆ ಅಂದರೆ ಅದರ ಆಯುಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಅದು ಎಷ್ಟು ಜೀವಿತವಾಗಿ ಇರಬೇಕು ಎಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದೇ ಎಂಟನೇ ಮನೆ ಅದೇ ಎಂಟನೇ ಮನೆಯಲ್ಲಿ ನಿಮ್ಮ ಈ ಧನಸ್ಥಾನಕ್ಕೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದರ ಆಯುಷ್ಯ ಸ್ಥಾನನೇ ಉಂಟು ಓಕೆನಾ ಇಲ್ಲಿ ಹಾಗಾದರೆ ಇದನ್ನು ಚೆನ್ನಾಗಿಟ್ಕೊಂಡ್ರೇ ನಿಮ್ಮ ಹಣಕಾಸು ಎಲ್ಲೋ ಅಭಿವೃದ್ಧಿ ಆಗ್ಬೋದು ಇದನ್ನು ಚೆನ್ನಾಗಿಟ್ಕೊಂಡ್ರೇ ಕುಟುಂಬದ ಭಾವ ಅಭಿವೃದ್ಧಿ ಆಗ್ಬೋದು ಅನ್ಯತ ಆಗೋಕ್ಕೆ ಸಾಧ್ಯತೆ ಇಲ್ಲ ಅಂತ ನಿಮಗೆ ಬಹಳ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು ಸೊ ನೋಡಿ ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು ಅಂತ ಹೇಳ್ತೇನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ರಾಶಿ ಕೊಟ್ಟಿದ್ದಾರೆ ಅವರು ಧನುರಾಶಿ ಧನುರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಅದು ಏನು ಬಿಲ್ಲು ಬಾಣ ರೈಟಾ ಧನುರ ಬಿಲ್ಲು ಬಾಣನ ಕೊಟ್ಟಿದೆ ಬಿಲ್ಲು ಬಾಣ ಎಲ್ಲಿ ಅಪ್ಪ ಉಪಯೋಗ ಮಾಡ್ತಾರೆ ಬಿಲ್ಲು ಬಾಣ ಯುದ್ಧ ಭೂಮಿಯಲ್ಲಿ ಉಪಯೋಗ ಮಾಡ್ತಾರೆ ಹಾಗಾದರೆ ಇದು ಯಾವ ಪಾರ್ಟ್ ಆಯಿತು ಯುದ್ಧ ಭೂಮಿ ಆಯ್ತಲ್ವಾ ಅಲ್ಲಿ ನಿಂತು ಹೋರಾಟ ಮಾಡಬೇಕಾಗುತ್ತೆ ಅಲ್ಲಿ ನಿಂತು ಹೋರಾಡಬೇಕಾಗುತ್ತೆ ನೀವು ತುಂಬ ಸುಲಭ ಅಂತ ಅಲ್ವೇ ಅಲ್ಲ ಲೈಫ್ ಲೈಫ್ರೇ ಸ್ಟ ಅಲ್ಲಂತೂ ಇದ್ದೇ ಇರ್ತದೆ ಬಟ್ ನೀವು ಯಾವಾಗ ಆ ಪರಮಾತ್ಮನನ್ನು ಸಾರಥಿ ಅಂತ ಇಟ್ಕೊಳ್ತೀರಾ ಶ್ರೀಕೃಷ್ಣ ಪರಮಾತ್ಮನ ಸಾರಥಿ ಅಂತ ಇಟ್ಕೊಳ್ತೀರಾ ಪ್ರಕೃತಿಯನ್ನು ಸಾರಥಿ ಅಂತ ಇಟ್ಕೊಳ್ತೀರಾ ನಿಮ್ಮೊಳಗೆ ಇದ್ಕೊಂಡು ಆತ ನಿಮಗೆ ಸಜೆಷನ್ ಅಂತೂ ಕೊಟ್ಟೇ ಕೊಡ್ತಾನೆ ಡೆಫಿನೆಟಾಗಿ ಅದರ ಮುಖಾಂತರ ನಿಮ್ಮ ಲೈಫನ್ನು ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಂತಹ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಬಟ್ ನೀವು ಒಂದಂತೂ ಮಾಡಲೇಬೇಕು ಏನು ಇದನ್ನು ಚೆನ್ನಾಗಿಟ್ಕೊಳ್ಳಿ ಹೇಗೆ ಚೆನ್ನಾಗಿ ಇಟ್ಕೊಳ್ತೀರಾ ನೋಡಿ ಇಲ್ಲೇನಾಗುತ್ತೆ ನಿಮಗೆ ವಿಶೇಷವಾಗಿ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಬಿಡಬೇಡಿ ಓಕೆ ತಂದೆಯ ಮಾತನ್ನು ಕೇಳಿ ತಂದೆ ಯಾಕಂದರೆ ನಿಮಗೆ ಮೊದಲನೇ ಗುರುನೇ ತಂದೆ ಯಾಕಂದರೆ ಗುರುವಿನ ಪಾರ್ಟ್ ಅದು ಮೊದಲನೇ ಗುರು ನಿಮ್ಮ ತಂದೆಯೇ ನಿಮಗೆ ಮೊದಲನೇ ಗುರು ರೈಟಾ ಸೊ ಹಾಗಾದರೆ ಯಾವಾಗ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಿಮಗೆ ತಂದೆಯ ವ್ಯವಹಾರಗಳೇ ಸರಿ ಇಲ್ಲ ಅದರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಇನ್ನೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಡೆಫಿನೆಟ್ ನಿಮ್ಮ ಧಾರ್ಮಿಕ ಸ್ಥಾನ ಏನುಂಟು ಅದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಧಾರ್ಮಿಕ ಸ್ಥಾನ ಕೆಟ್ಟೋದ್ರೆ ಸಾಕು ನಿಮ್ಮ ನಿಮ್ಮ ಧನಸ್ಥಾನ ಏನುಂಟು ಅದಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾರಿ ಗುರುಗಳ ಜೊತೆಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಕೂಡ ನಿಮಗೆ ಆ ಪಾರ್ಟ್ ಅಲ್ಲಿ ಎಲ್ಲೋ ಒಂದು ಕಡೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆ ತುಂಬ ಜನರ ಕಂಪ್ಲೇಂಟ್ಸ್ ಏನಿರುತ್ತೆ ಗೊತ್ತಾ ಯಾರದೇ ಆದರೂ ಕೂಡ ನಾರ್ಮಲ್ ಆಗಿರೋ ಒಂದೇ ಒಂದು ಕಂಪ್ಲೇಂಟ್ಸ್ ನಮಗೆ ಹಣಕಾಸು ಉಳಿಯುವುದಿಲ್ಲ ಹಣಕಾಸು ಉಳಿಯುವುದಿಲ್ಲ ಹಣಕಾಸು ಉಳಿಯುವುದಿಲ್ಲ ಕೆಲವರಿಗೆ ಬರುವುದೇ ಇಲ್ಲ ಕೆಲವರಿಗೆ ಬರುವುದಿಲ್ಲ ಕೆಲವರಿಗೆ ಉಳಿಯುವುದಿಲ್ಲ ಹಾಗೆ ಏ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟ್ ತನ್ನ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟಲ್ವಾ ಒಂದನೇದಾಗಿ ಇದೇ ಪಾರ್ಟಿಯಿಂದ ಸಮಸ್ಯೆ ಕ್ರಿಯೇಟ್ ಆಯಿತು ಆಯಿತು ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲ ಇದು ಇದನ್ನು ನೆನಪಿಟ್ಕೊಂಡು ಎರಡನೇದಾಗಿ ನೋಡ್ಕೊಳ್ಬೇಕು ಹಣಕಾಸು ಅಂದರೆ ಅನ್ನೋದು ರಿಲೇಟೆಡ್ ಟು ಶುಕ್ರ ಓಕೆ ನಾ ಶುಕ್ರನಿಗೆ ಸಂಬಂಧಪಟ್ಟದ ಹಣಕಾಸು ಅಂದರೆ ಶುಕ್ರ ಅಂದರೆ ಅವರು ನಿಮ್ಮ ಪತ್ನಿ ಮನೆಯಲ್ಲಿರುವಂಥ ಪತ್ನಿ ಯಾರು ಇರ್ತಾರೆ ಅದು ನಿಮ್ಮ ಶುಕ್ರ ಸಾಕ್ಷಾತ್ ಲಕ್ಷ್ಮಿ ಓಕೆ ಸೊ ನೀವೇ ಏನು ಮಾಡ್ತೀರಾ ಅವ್ರಿಗೆ ಇರಿಟೇಟ್ ಮಾಡ್ತೀರಾ ಅವ್ರಗನ್ನ ಗೋ ಗೋಳುಗಳು ಅವರಿಗೆ ತೊಂದರೆ ಕೊಡ್ತೀರಾ ಅಲ್ವಾ ನಿಮಗೆ ಹೆಂಡತಿಯನ್ನು ನೋಡಿದ್ರೇನೇ ಆಗೋದಿಲ್ಲ ತೊಂದರೆ ಕ್ರಿಯೇಟ್ ಮಾಡ್ತಾ ಇರ್ತೀರಾ ಆಗೇನಾಗುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಮಾತು ಇವತ್ತು ನೆನ್ಪಿಟ್ಟುಕೊಳ್ಳಿಪ್ಪ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಅಂದರೆ ನಿಮ್ಮ ಹೆಂಡತಿನೇ ಬೇರೆ ಯಾವ್ದು ಕೂಡ ಅಲ್ಲ ಯಾವ್ದು ಕೂಡ ಆಗಲ್ಲ ನಿಮ್ಮ ಲಕ್ಷ್ಮಿ ನಿಮ್ಮ ಹೆಂಡತಿ ಹೆಂಡತಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಎಷ್ಟು ಗೌರವವನ್ನು ಕೊಡ್ತೀರಾ ಅವರ ಎಲ್ಲ ಇಚ್ಛೆಗಳನ್ನು ಪೂರೈಕೆ ಮಾಡ್ತೀರಾ ಅವರು ಶಾಂತ ರೀತಿಯಲ್ಲಿರುವಂತೆ ನೀವು ಅವರಿಗೆ ಅಂಥ ಪ್ರೊವಿಸನ್ ಅನ್ನು ಮಾಡಿಕೊಡ್ತೀರಾ ನಿಮ್ಮ ಕೈಯಲ್ಲಿ ಹಣ ಉಳಿತೆ ನೋ ಡೌಟ್ ಅಂತೇಳಿದ ಹಣ ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಚಾನ್ಸೆಲ್ಲ ಉಳಿಯೋದಿಲ್ಲ ಅಂತ ಹೇಳಿ ಯಾವಾಗ ನಿಮ್ಮ ಪತ್ನಿ ಸಿಡ್ದ ಹೇಳ್ತಾಳೆ ಅಥವಾ ಅವ್ರಿಗೆ ತುಂಬ ಸಿಟ್ಟುಂಟು ಒಳಗಿಂದಲೇ ಸಿಟ್ಟುಂಟು ಏನೋ ಪ್ರಾಬ್ಲಮ್ ಉಂಟು ಅವ್ರಿಗೆ ಬಹಳ ಸಿಟ್ಟು ಬರ್ತಾ ಉಂಟು ಮಾತಾಡ್ಬೇಕಂದ್ರೆ ಸಿಟ್ಟು ಆಗ್ತಾ ಉಂಟು ಸಿಟ್ಟಿನ ಸ್ವಭಾವದೇ ಪತ್ನಿ ಹಾಗಾದರೆ ನೀವು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ ಅಂದಾಗ ನಿಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಹಣ ಉಳಿಯುವುದಿಲ್ಲ ನೀವೇನು ಬೇಕಾದರೂ ಮಾಡಿ ಆಗೋದಿಲ್ಲ ನೀವೇನು ಮಾಡ್ತೀರಾ ನೀವೇನು ಮಂತ್ರ ಜಪ ಮಾಡ್ತೀರಾ ನೀವೇನು ಪೂಜೆ ಮಾಡ್ತೀರಾ ನೀವೆಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ತೀರಾ ಎಲ್ಲಿವರ ಮನೆಯಲ್ಲಿರೋ ಲಕ್ಷ್ಮಿಯೇ ಸರಿಯಾಗಿ ನೋಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಅದನ್ನೇ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇನ್ನೆಲ್ಲಿ ಬೇರೆ ಮೇಂಟೈನ್ ಮಾಡ್ತೀರ ನಿಮ್ಮಿಂದ ಸಾಧ್ಯ ಆಗದಂಥ ವಿಚಾರ ಅದಕ್ಕೋಸ್ಕರ ಮನೆಯಲ್ಲಿರುವಂತಹ ಸ್ತ್ರೀಯನ್ನು ಅಥವಾ ಮನೆಯಲ್ಲಿರುವಂಥ ನಿಮ್ಮ ಧರ್ಮಪತ್ನಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಅದನ್ನು ನೋಡಿಕೊಂಡ್ರೆ ಸಾಕು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನು ಕಂಟ್ರೋಲ್ ಬೇಕು ನಿಮಗೆ ಅದು ಬಲಿಗೆ ಸ್ಟಾರ್ಟ್ ಆಗಿದೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿದೆ ವಿದಿನ್ ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ಖುಷಿಯಾಗಿರ್ತೀರ ಅಷ್ಟೇ ನಿಮ್ಮ ಲೈಫ್ ಅವರನ್ನು ಎಷ್ಟು ನೀವು ದುಃಖಿತರನಾಗಿ ಮಾಡ್ತೀರಾ ಅಷ್ಟೇ ನಿಮ್ಮ ಲೈಫ್ ಫೋಟೋ ಇದ್ದೀಗ ಯಾಕೆ ಯಾಕೆ ಗೊತ್ತಾ ನಿಮಗೆ ಲಕ್ಷ್ಮಿಗೆ ಏನು ವಿಶೇಷವಾಗಿ ಲಕ್ಷ್ಮಿಗೆ ಯಾವುದು ತುಂಬ ಪಸಂದಾಗುತ್ತೆ ಅವ್ರಿಗೆ ವಿಶೇಷವಾಗಿ ಒಂದು ಕ್ಲೀನ್ ಓಕೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅವಳಿಗೆ ಲಕ್ಷ್ಮಿಗೆ ಪಸಂದಾಗುತ್ತೆ ಇನ್ನೊಂದು ಶಾಂತ ಜೀವನ ಓಕೆ ಶಾಂತಿಯುತವಾಗಿರುವಂಥ ಜೀವನ ಶಾಂತಯುತವಾಗಿರುವಂಥ ಮನೆ ಅಲ್ಲಿ ಲಕ್ಷ್ಮಿ ಅಂತ ಬಂದೇ ಬರ್ತಾಳೆ ನೋ ಡೌಟ್ ಅಂತ ಹೇಳಿ ನೀವು ನೋಡಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಶ್ರೀಮಂತ ವರ್ಗ ಉಂಟು ಒಂದು ವರ್ಗ ಓಕೆ ಒಂದು ಶ್ರೀಮಂತ ವರ್ಗ ಒಂದು ಅದಕ್ಕಿಂತ ಸ್ವಲ್ಪ ಕೆಳ ವರ್ಗ ಇರ್ಬೋದು ಏನೇ ಇದ್ರು ಕೂಡ ಓಕೆ ಈ ಒಂದು ನೀವೀಗ ಮುಂಬೈ ಅನ್ನ ತೆಗೆದುಕೊಂಡಾಗ ಸ್ಲಮ್ ಏರಿಯಾ ಅಂತ ಇಟ್ಕೊಳ್ಳಿ ಓಕೆ ಸ್ಲಮ್ ಏರಿಯಾ ಇನ್ನೊಂದು ಬಿಲ್ಡಿಂಗಲ್ಲಿರುವಂಥವ್ರು ರೈಟ್ ತಾನೇ ಬಿಲ್ಡಿಂಗಲ್ಲಿರುವಂಥವ್ರ ವಿಚಾರ ಬೇರೆ ಸ್ಲಮ್ ಏರಿಯಾದಿಂದ ಇರುವಂಥ ವಿಚಾರ ಬೇರೆ ಸ್ಲಮ್ ಏರಿಯಾದವ್ರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಎಷ್ಟೇ ಹಣ ಕಮಾಯಿಸಿದ್ರು ಕೂಡ ಅವ್ರಿಗೆ ಒಂದು ಎಲ್ಲೋ ಮನೆ ತೊಗೊಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಯಾವುದೋ ಒಂದು ಸುಖವನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಯಾಕೆ ಯಾಕಂದರೆ ಅವರ ಮೆಂಟಾಲಿಟಿನ ಹಾಗೆ ಅವಾಗಲೂ ಜಗಳ ಮಾಡ್ಕೊಂಡಿರ್ತಾರೆ ಅಲ್ಲೋ ಅಕ್ಕಪಕ್ಕದಲ್ಲೇ ಜಗಳ ಮಾಡ್ಕೊಳ್ತಾರೆ ತುಂಬಾ ಇರಿಟೇಟ್ ಕ್ರಿಯೇಟ್ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಲಕ್ಷ್ಮಿಯಲ್ಲಿ ಅಲ್ಲಿ ಉಳಿಲಿಕ್ಕೆ ಬಿಡುವುದಿಲ್ಲ ಅದೇ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿರೋ ಶಾಂತತೆಯನ್ನು ಕಾಪಾಡಿಕೊಂಡಿರ್ತಾರೆ ಯಾರ ಜೊತೆ ಕೂಡ ಮಾತಾಡೋದಿಲ್ಲ ಯಾರದು ಯಾರು ಸುದ್ದಿ ಕೂಡ ಹೋಗೋದಿಲ್ಲ ಅವರಾಯ್ತು ಅವರ ಕೆಲಸ ಆಯ್ತು ನೋಡಿ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸಿರ್ತಾಳೆ ಅದಕ್ಕೋಸ್ಕರ ಯಾರು ಆ ರೀತಿಯಾಗಿರ್ತಾರೆ ಅವರು ಮೇಲಿಂದ ಮೇಲೆ ಶ್ರೀಮಂತರಾಗ್ತಾ ಹೋಗ್ತಾರೆ ಯಾರು ಈ ರೀತಿಯಾಗಿರ್ತಾರೆ ಕೆಳಗಿಂದ ಕೆಳಗೆ ಹೋಗಿ ಬಡವರಾಗ್ತಾನೆ ಹೋಗ್ತಾರೆ ಅಂತ ಒಂದು ಪರಿಸ್ಥಿತಿ ಸೊ ಈ ಮೆಂಟಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೇ ಮೆಂಟಾಲಿಟಿಯನ್ನು ನೀವು ಮನೆಯಲ್ಲಿ ಮಾಡಿಕೊಂಡಾಗ ಶಾಂತತೆಯನ್ನು ಕಾಪಾಡಿಕೊಂಡಾಗ ನಿಮ್ಮ ಧರ್ಮಪತ್ನಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ನಿಮ್ಮ ಧರ್ಮಪತ್ನಿಗೆ ಎಲ್ಲ ರೀತಿಯಲ್ಲಿ ಕೂಡ ಸುಖದ ಪ್ರೊವೈಡನ್ನು ನೀವು ಮಾಡಿದಾಗ ನಿಮಗೆ ಹಣಕಾಸು ಉಳಿಯೋದಿಲ್ಲ ಅನ್ನೋ ಪ್ರಶ್ನೆ ಅಂತ ಖಂಡಿತ ಇಲ್ಲ ಯಾವಾಗ ನಿಮ್ಮ ಪತ್ನಿ ಅಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಆರೋಗ್ಯದ ಸಮಸ್ಯೆ ಬಂದುಬಿಡ್ತಾ ಅವ್ರಿಗೆ ಅಥವಾ ಅವ್ರಿಗೆ ತುಂಬ ಸಿಟ್ಟು ತುಂಬ ಇರಿಟೇಷನ್ ಅವ್ರಿಗೆ ಏನೋ ಬೇಕು ನೀವು ಕೊಡ್ತಾ ಇಲ್ಲ ನೀವ್ರನ್ನ ಕ್ಯಾರೆ ಮಾಡ್ತಾ ಇಲ್ಲ ಅಂದರೆ ಒಂಥರ ಲಕ್ಷ್ಮಿಯನ್ನು ನೀವು ದೂರ ಅಟ್ಟಿಬಿಟ್ಟ ಹಾಗೆ ಲಕ್ಷ್ಮಿಯನ್ನು ನೀವು ದೂರ ತೆಗೆದುಕೊಂಡು ಹಾಕಿದ ಹಾಗೆ ನಿಮಗೆ ಲಕ್ಷ್ಮಿ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಸೊ ಇದು ಬಹಳ ಸೂಕ್ಷ್ಮವಾದ ಮಾತು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿಕೊಂಡ್ರೇ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಬೆಲೆ ಬರುತ್ತೆ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದಕ್ಕೇನೆ ಹೇಳೋದು ಪ್ರತಿಯೊಂದು ಯಶಸ್ಸಿನ ಗಂಡಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಇದನ್ನೇ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ ಹಣಕಾಸು ಮಾಡಬೇಕಾದ್ರೆ ನಿಮಗೆ ಅದು ಬೇಕೇ ಬೇಕು ಹಣಕಾಸು ಬೇಡ ಬಿಟ್ಟು ಬಿಡಿ ಅಂತ ಹೇಳ್ತೇನೆ ಇಲ್ಲಾಂದರೆ ನರೇಂದ್ರ ಮೋದಿ ಥರ ನೀವು ಸನ್ಯಾಸಿ ಆಗೋದ್ರೂ ಪರವಾಗಿಲ್ಲ ಅವ್ರಿಗೆ ಯಾವುದು ಕೂಡ ಬೇಕಾಗಿಲ್ಲ ಬರೀ ದೇಶದ ಒಂದು ಏನು ಪ್ರಗತಿ ಉಂಟು ಅದು ಮಾತ್ರ ಬೇಕು ಅವ್ರಿಗೇನು ಬೇಕಾಗಿಲ್ಲ ಸೊ ಆ ರೀತಿ ಕೂಡ ಆಗ್ಬೋದು ನಾನು ಬೇಡ ಅಂತ ಹೇಳುವುದಿಲ್ಲ ಅದೊಂದು ವಿಚಾರ ಬೇರೆ ಅಂತ ಹೇಳ್ತಾರೆ ಬಟ್ ಹಣ ಬೇಕು ನಿಮಗೆ ಈ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ನಿಮಗೆ ತುಂಬ ಉಚ್ಚಮಟ್ಟಕ್ಕೆ ಹೋಗಬೇಕು ನಿಮಗೆ ಡೆಫಿನೆಟಾಗಿ ನೀವು ಆ ಲಕ್ಷ್ಮಿಯನ್ನು ಫಾಲೋ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಪತ್ನಿಯನ್ನು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಅವ್ರ ಅವರಿಗೆ ಎಲ್ಲ ಸುಖ ಸುವಿಧಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ನಿಮ್ಮ ಕೈಲಾದ ಕಾಯಿಲಾದಷ್ಟು ಒಟ್ಟಾರವರು ಶಾಂತಯುತವಾಗಿರಬೇಕು ಅಷ್ಟೇ ಬೇರೇನಿಲ್ಲ ನೋ ಡೌಟ್ ಅವ್ರು ಶಾಂತಯುತವಾಗಿರಬೇಕು ಮುಗಿತಲಿಗೆ ಒಂದು ವೇಳೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅಂದರೂ ಕೂಡ ಹಣಕಾಸು ನಿಲ್ಲುವುದಿಲ್ಲ ಅವರು ಸಿಡುಕು ಸ್ವಭಾವ ಅಂದರೂ ಕೂಡ ಹಣಕಾಸು ನಿಲ್ಲುವುದಿಲ್ಲ ಅವರಿಗೆ ಸುಖನೇ ಇಲ್ಲ ಅಂದರೂ ಕೂಡ ಹಣಕಾಸು ನಿಲ್ಲುವುದಿಲ್ಲ ಏನು ಮಾಡ್ತೀರಾ ಈಗ ರೈಟ್ ಏನು ಮಾಡ್ತೀರಾ ಸೊ ಈ ಜೀವನಕ್ಕೆ ಬಂದು ಕೂಡ ಏನು ಪ್ರಯೋಜನ ಇಲ್ಲದಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಅದಕ್ಕೋಸ್ಕರ ಇವತ್ತಿಂದ ನಿಮಗೆ ಹಣಕಾಸು ಬೇಕು ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ನ ಬ್ಯಾಂಕಲ್ಲಿ ಇರಬೇಕು ಅಂತಂದರೆ ಇವತ್ತಿಂದ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪತ್ನಿಯರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲಕ್ಷ್ಮೀ ಸಾಕ್ಷಾತ್ ಲಕ್ಷ್ಮಿನೇ ಕಳಿಸ್ಕೊಟ್ಟಿದ್ದಾರೆಪ್ಪ ಅಲ್ವಾ ನೀವೇ ತಾನೇ ಲಕ್ಷ್ಮೀ ನಾರಾಯಣ ಇಬ್ರು ಕೂಡ ಗಂಡ ಹೆಂಡತಿ ಸೇರಿಕೊಂಡೆ ಲಕ್ಷ್ಮೀ ನಾರಾಯಣ ಅಂತ ಕರೆಸ್ಕೊಳ್ಳೋದು ಓಕೆ ನೀವೇ ಇರುವಾಗ ನೀವು ಅದನ್ನು ದೂರ ಮಾಡಿಟ್ಕೊಂಡಾಗ ಅದು ದೂರನೇ ಉಳಿಯುತ್ತೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದರಲ್ಲಿ ಕೂಡ ಹೀಗೇನೇ ಇರ್ತದೆ ನಿಮ್ಮ ಒಡ ಇಟ್ಕೊಂಡಾಗ ಏನಾಗುತ್ತೆ ಒಡ ಕೊಟ್ಟಿದ್ರು ಚೆನ್ನಾಗಿಟ್ಕೊಂಡಾಗ ಏನಾಗುತ್ತೆ ತಂದೆಯನ್ನು ಚೆನ್ನಾಗಿಟ್ಕೊಂಡಾಗ ಏನಾಗುತ್ತೆ ತಾಯಿಯನ್ನು ಚೆನ್ನಾಗಿಟ್ಕೊಂಡಾಗ ಏನಾಗುತ್ತೆ ನೆರೆಕರೆಯನ್ನು ಚೆನ್ನಾಗಿ ಇಟ್ಕೊಂಡಾಗ ಏನಾಗುತ್ತೆ ಗುರುಗಳನ್ನು ಚೆನ್ನಾಗಿಟ್ಕೊಂಡಾಗ ಎಲ್ಲವೂ ಕೂಡ ಜಾತಕದಲ್ಲಿ ನಮೂದಿದವಾಗಿರುತ್ತದೆ ಹೇಗೆ ಹೇಗೆ ನೀವು ತೊಂದರೆಯನ್ನು ಕ್ರಿಯೇಟ್ ಮಾಡ್ತೀರ ಹಾಗೆ ಹಾಗೆ ಆ ಪ್ಲಾನೆಟ್ಸ್ ಕಟ್ಟೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ತಂದೆಗೆ ಗೋಳುಕೊಳ್ತೀರ ನಿಮ್ಮ ಧರ್ಮಸ್ಥಾನ ಕೆಟ್ಟೋಗುತ್ತೆ ನಿಮ್ಮ ಜಾತಕದ ಸೂರ್ಯ ಕೆಟ್ಟೋಗಿಬಿಡ್ತಾನೆ ಸೂರ್ಯ ಕೆಟ್ಟೋದ್ರೆ ಏನಾಯ್ತು ಈಗ ಎಲ್ಲಿ ನಿಮಗೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಧಿಕಾರ ವರ್ಗಕ್ಕೆ ಹೋಗಬೇಕು ಒಂದಷ್ಟು ಜನರನ್ನು ಆಳ್ಬೇಕಂತ ಆಸೆ ಇರ್ತದೆ ಅದಾಗಬೇಕು ಅಥವಾ ಸರ್ಕಾರಿ ನೌಕರಿ ಬೇಕು ಇನ್ನೇನೋ ಅಲ್ವಾ ಇನ್ನೇನೋ ಸರ್ಕಾರದಿಂದ ಒಟ್ಟಿಗೆ ಒಂದು ದೊಡ್ಡ ಕೃಷಿಯಲ್ಲಿ ಕೂತ್ಕೊಂಡು ನಾನು ಆಳಬೇಕು ಅಂತ ಆಸೆ ಇದ್ದಾಗ ಒಂದು ವೇಳೆ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಇದ್ರಿ ನಿಮಗೆ ಅದು ಸಿಕ್ಕೋದಿಲ್ಲ ಸಿಕ್ಕಿದ್ರು ಕೂಡ ಪ್ರಾಬ್ಲಮ್ ಅನುಭವಿಸ್ತೀರಾ ಅದರಲ್ಲಿ ಕೂಡ ನಿಮಗೆ ಆಗಿ ಏನೋ ಒಂದು ತೊಂದರೆ ಬಂದು ಜೈಲಿಗೆ ಅಲ್ಲಿಗೆ ಇಲ್ಲಿಗೆ ಹೋಗುವಂಥ ಯೋಗಗಳು ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಒಳ್ಳೆ ಗೌರ್ಮೆಂಟ್ ಜಾಬ್ ಬೇಕು ಅಧಿಕಾರ ಬೇಕು ಅಧಿಕಾರದಲ್ಲಿ ಕೂರಬೇಕು ನಾನು ಅಷ್ಟು ಉಚ್ಚಮಟ್ಟಕ್ಕೆ ಹೋಗಬೇಕು ನಾನು ಅಂತಾದಾಗ ಅಥವಾ ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ಡಿಗ್ರಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಎಲ್ಲ ತಗೊಳ್ಬೇಕಪ್ಪ ಎಲ್ಲ ರೀತಿಯಲ್ಲಿ ಕೂಡ ಐ ಪಿ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಏನೇ ಇದ್ರು ಕೂಡ ತಂದೆ ಸಪೋರ್ಟ್ ಇಲ್ಲದೆ ಆಗುವುದಿಲ್ಲ ತಂದೆಯನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು ನೀವು ತಂದೆ ಜೊತೆ ಸಂಬಂಧಗಳನ್ನು ನೀವು ಚೆನ್ನಾಗಿ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಎಷ್ಟಾದರೂ ನಿಮ್ಮ ತಂದೆ ನಿಮ್ಮ ಮೊದಲನೇ ಗುರು ಅದನ್ನು ಇಟ್ಕೊಂಡಾಗ ಸೂರ್ಯ ಚೆನ್ನಾಗಿರ್ತಾನೆ ಜಾತಕದಲ್ಲಿ ಯಾವಾಗ ಸೂರ್ಯ ಚೆನ್ನಾಗಿರ್ತಾನೆ ಆಗ ನಿಮಗೆ ಆ ಒಂದು ಉಚ್ಚಮಟ್ಟಕ್ಕೆ ಏನು ಹೋಗಲಿಕ್ಕೆ ಉಂಟು ಯಾಕಂದ್ರೆ ಸೂರ್ಯ ಏನು ಮಾಡ್ತಾನೆ ಎಲ್ಲ ಎಲ್ಲದಕ್ಕೂ ಕೂಡ ಬೆಳಕನ್ನು ಕೊಡ್ತಾನೆ ನೀವು ಇಲ್ಲಿದ್ದೀರಾ ಸೂರ್ಯ ಬೆಳಕನ್ನು ಕೊಡ್ತಾನೆ ನೀವು ಇದ್ದೀರಿ ಅಂತ ಎಲ್ಲರಿಗೂ ಗೊತ್ತಾಗೋದ್ ಇಂಥ ಒಬ್ಬ ವ್ಯಕ್ತಿ ಇದ್ದಾನಪ್ಪ ಇಲ್ಲಿ ಏನೋ ಕೆಲಸ ಆಗುತ್ತೆ ನಿಮಗೆ ಏನೋ ಒಂದು ಒಳ್ಳೇದಾಗುತ್ತೆ ಅವ್ನ ಬಳಿ ಅಂತ ಇಲ್ಲಿ ಸೂರ್ಯನೇ ಕೆಟ್ಟೋಗಿಬಿಟ್ಟ ಸೂರ್ಯ ಈಗ ಬೆಳಕನ್ನು ಕೊಡ್ತಾನೆ ಇಲ್ಲ ಇಲ್ಲಿ ಕತ್ತಲಾಗಿಬಿಡ್ತೀಗ ನೀವು ಯಾರಂತೂ ಯಾರಿಗೂ ಕೂಡ ಗೊತ್ತಾಗಲ್ಲ ಅಲ್ವಾ ಕೆಲವರಲ್ಲಿ ಇರ್ತಾರಲ್ವಾ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತೇನೆ ನಾನು ಏನು ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಬಟ್ ನನ್ನನ್ನು ಯಾರು ಗುರುತಿಸ್ತಾನೆ ಇಲ್ಲ ಯಾಕೆ ಗುರುತಿಸ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಗುರುಗಳ ಹತ್ರ ಏನು ಏನನ್ನ ಮಾಡ್ಕೊಂಡು ಬಂದಿದ್ದೀರಾ ತಂದೆ ಹತ್ರ ಏನನ್ನ ಮಾಡ್ಕೊಂಡು ಬಂದಿದ್ದೀರಾ ತಂದೆ ಹತ್ರ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀರಾ ಮೊದಲು ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಥವಾ ಅವರ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತ ಕ್ಷಮೆಯನ್ನು ಕೇಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮತ್ತೆ ಶುರುವಾಗುತ್ತೆ ನಿಮ್ಮ ಜೀವನ ಯಾಕಂದರೆ ಅಲ್ಲಿ ಸೂರ್ಯ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೂರ್ಯ ರಿಸಲ್ಟ್ ಕೊಟ್ಟರೆ ಸಾಕು ಆ ಉಚ್ಚತನ ಪ್ರಾಪ್ತಿಯಾಗುತ್ತೆ ನಿಮಗೆ ಅಧಿಕಾರ ವರ್ಗ ಪ್ರಾಪ್ತಿಯಾಗುತ್ತೆ ಅಧಿಕಾರ ವರ್ಗ ಅಂದರೆ ಸರ್ಕಾರಿ ನೌಕರಿಯೇ ಬೇಕಂತೇನಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಹೋಟೆಲ್ ನಡ್ಸ್ಕೊಂಡಿದ್ರಿ ಅಂತ ಹೇಳ್ಕೊಳ್ಳಿ ನೀವು ಹೋಟೆಲ್ ನಡ್ಸ್ಕೊಂಡಾಗ ಆ ಹೋಟ್ಲಲ್ಲಿನೇ ಎಲ್ಲರನ್ನ ಕಂಟ್ರೋಲ್ ಮಾಡುವಂಥ ಅಧಿಕಾರ ನಿಮಗೆ ಬರುತ್ತೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನೀವು ಅಧಿಕಾರವನ್ನು ಮಾಡ್ತೀರಾ ಅಷ್ಟು ಜನರಲ್ಲಿ ಅಷ್ಟು ಜನ ಕೆಲಸದವರು ಇರ್ತಾರೆ ಅವ್ರ ಜೊತೆಗೆ ಇದ್ದುಕೊಂಡು ನೀವು ಅಧಿಕಾರ ಮಾಡ್ತೀರಾ ನೀವು ಹೇಳಿದಾಗ ಅವ್ರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ವೇಳೆ ಸೂರ್ಯ ಚೆನ್ನಾಗಿಲ್ಲ ನೀವು ಹೇಳಿದಾನ ಅವ್ರು ಕೇಳುವುದಿಲ್ಲ ಐಟ್ ಹೆಟ್ ನನಗೆ ಕೆಲಸ ಬೇಡ ಏನು ಬಿಟ್ಟು ಹೋಗಿ ಅನ್ಸಿದ ಅವ್ರು ಹೊರಟೋದ್ರಿಗೆ ಏನು ಮಾಡ್ತೀರ ಈಗ ಅರ್ಥ ಆಗುತ್ತೆ ನಿಮಗೆ ಸೂರ್ಯನ ಆ ತತ್ವಗಳನ್ನು ನೆಂಟ್ಬಿಟ್ಟು ಸೂರ್ಯ ಏನು ಮಾಡ್ತಾನೆ ಸೂರ್ಯ ಎಲ್ಲ ಗ್ರಹಗಳನ್ನು ಕಂಟ್ರೋಲ್ ಮಾಡ್ತಾನೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾ ಇದ್ದವು ಭೂಮಿ ಸಮೇತ ತನ್ನ ಕಕ್ಷೆಯಲ್ಲಿ ತಾನು ತಿರುಗ್ತಾ ತಿರುಗ್ತಾ ಸೂರ್ಯನ ಸುತ್ತ ತಿರುಗ್ತಾನೆ ಇರ್ತದೆ ಎಲ್ಲ ಗ್ರಹಗಳು ಕೂಡ ಸೇಮ್ ಟು ಸೇಮ್ ಅದೇ ರೀತಿ ಅದಕ್ಕೋಸ್ಕರ ಸೂರ್ಯನನ್ನ ಚೆನ್ನಾಗಿಟ್ಕೊಂಡಾಗ ತಂದೆಯನ್ನ ಚೆನ್ನಾಗಿಟ್ಕೊಂಡಾಗ ಸೂರ್ಯ ಚೆನ್ನಾಗಿರ್ತಾರೆ ಸೂರ್ಯ ಚೆನ್ನಾಗಿದ್ದಾಗ ಉಳಿದ ಗ್ರಹಗಳಾದ್ರೂ ಸುತ್ತ ತಿರುಗಲೇಬೇಕಪ್ಪ ಚಾನ್ಸೇ ಎಲ್ಲ ತಿರುಗುದಿಲ್ಲ ಅಂತ ಹೇಳಲಿಕ್ಕೆ ಒಂದು ವೇಳೆ ಸೂರ್ಯನೇ ಬೆಳಗ್ತಾ ಇಲ್ಲ ಯಾರಿಗೂ ತಿರುಗುದಿಲ್ಲ ಅಲ್ವಾ ಅಂದ್ರೆ ನೀವು ಎಲ್ಲೇ ಇದ್ದುಕೊಂಡು ಏನೇ ಅಧಿಕಾರ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಮಾತನ್ನ ಯಾರು ಕೂಡ ಇರುವುದಿಲ್ಲ ಡೋಂಟ್ ಕೇರ್ ಮಾಡಿ ಬಿಡ್ತಾರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಯಾರು ಮಾತಾಡ್ತಿದ್ರೆ ಸುಷ್ಮಾ ಅಂತ ಮಣಿಪಾಲಿಂದ ಮಾತಾಡ್ತಾರೆ ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ತಿಳ್ಕೊಬೇಕಮ್ಮ ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ ಹೆಸರು ಮಂಜುನಾಥ್ ಅಂತ ಹುಟ್ಟಿದ ದಿನಾಂಕ ನಾಲ್ಕು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಧ್ಯಾಹ್ನ ಓಕೆ ಮೂರು ಹದಿನೈದು ಮಧ್ಯಾಹ್ನ ಹುಟ್ಟಿದಲ್ಲಿ ಮಾ ಅಮ್ಮ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ಹುಟ್ಟಿದ್ದಲ್ಲಿ ಹುಟ್ಟಿದ್ದು ಮಂಗ್ಳೂರಲ್ಲಿ ಸರ್ ನನ್ನ ಮಾತನ್ನೇ ಕೇಳಿಸ್ಕೊಳ್ಳಿ ದಯವಿಟ್ಟು ಟಿವಿ ಗಿವಿ ನೋಡ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಸದ್ಯದ ಮಟ್ಟಿಗೆ ಓಕೆನಾ ಓಕೆ ರೈಟ್ ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಜಾತಕ ನಮ್ಮದು ಪುನರ್ಸು ನಕ್ಷತ್ರ ಮಿಥುನ್ ರಾಶಿ ಜಾತಕ ರೈಟ್ ತಾನೆ ಓಕೆನಾ ಓಕೆ ಅವರಿಗೆ ಬುಧ ದಶೆ ಸ್ಟಾರ್ಟ್ ಅಮ್ಮ ಏನು ಬುಧ ದಶೆ ಜಸ್ಟ್ ಬುಧ ದಶೆ ಸ್ಟಾರ್ಟ್ ಆಗಿದೆ ಅವರಿಗೆ ಬುಧ ದೇಶದಲ್ಲಿ ಹಲವಾರು ಪ್ರಶ್ನೆಗಳು ಉಂಟಮ್ಮ ಇದರಲ್ಲಿ ಒಂದು ಒಂದನೇದಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡನೇದಾಗಿ ಅವ್ರಿಗೆ ಎಲ್ಲ ಕಡೆ ಅಷ್ಟಮದಲ್ಲಿ ಕೂಜಾ ಇದ್ರೆ ಅವರ ಆರೋಗ್ಯ ಹೇಗಿರ್ತದಮ್ಮ ಇವಾಗ ಆರೋಗ್ಯನೇ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರಿ ಪರಿಹಾರ ಹೇಳ್ತೀನಿ ಅಮ್ಮ ಏನ್ ತೊಂದರೆ ಇಲ್ಲ ಆರೋಗ್ಯ ಸರಿ ಆಗುತ್ತೆ ಅವರಿಗೆ ಯಾಕಂದ್ರೆ ಪ್ರಶ್ನೆಗಳು ಹಲವಾರು ಒಂದೆರಡಲ್ಲ ಮೂರು ನಾಲ್ಕು ಪ್ರಶ್ನೆ ಉಂಟು ಇದ್ರಲ್ಲಿ ಬಟ್ ಆರೋಗ್ಯದ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಅಂತೂ ನೋಡ್ಲೇಬೇಕು ಆರೋಗ್ಯ ಸರಿ ಆಗ್ಬೇಕು ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಚೆನ್ನಾಗಿರ್ತಾರೆ ಮಾಡ್ಬೇಕು ಅವ್ರಿಗೆ ಈ ಹೆಸರು ಕಾಳು ಇದೆಯಲ್ಲಾಳು ಹೆಸರು ಕಾಳಿಂದ ಪ್ರತಿದಿನ ಮರ್ತಾ ತೆಗಿಬೇಕಮ್ಮ ಹೆಸರು ಕಾಳಿಂದ ಪ್ರತಿದಿನ ದಿನ ನಿವಾರಿಸ್ಬೇಕು ಒಂದು ಹಿಡಿ ಹೆಸರು ಕಾಳನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತ ನಿವಾರಿಸ ನೀರಲ್ಲಿ ಬಿಟ್ಟು ಬಿಡಿ ಅಥವಾ ಹಕ್ಕಿಗಳಿಗೆ ಹಾಕಿ ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಓಕೆ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಆನಂತರ ಇಲ್ಲಿ ಚಂದ್ರನ ಮಂತ್ರವನ್ನು ಜಪ ಮಾಡ್ಬೇಕಮ್ಮ ಚಂದ್ರನ ಮಂತ್ರ ಚಂದ್ರನ ಮಂತ್ರ ಗೊತ್ತಮ್ಮ ನಿಮಗೆ ಓಂ ಸಹ ಚಂದ್ರಮಸೆ ನಮಃ ಇದು ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಈ ಮಂತ್ರ ನೂರ ಎಂಟು ಬಾರಿ ಅವರು ಜಪ್ ಜಪ ಮಾಡಬೇಕಮ್ಮ ಪ್ರತಿದಿನ ಓಕೆನಾ ಆರೋಗ್ಯದ ಸಮಸ್ಯೆ ಏನು ಅದು ನಿಲ್ ಅಲ್ಲಿ ಒಂದು ಕಡೆ ಸರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ವರಿ ಮಾಡುವಂತಾಗುತ್ತೆ ವಿದಿನ್ ಫಿಫ್ಟೀನ್ ಡೇಸ್ ಅಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗ್ಲಿ ಓಕೆನಾ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಓಕೆ ರೈಟ್ ಗೊತ್ತಾಯ್ತು ನಿಮಗೆ ಸೊ ಅರ್ಥ ಮಾಡ್ಕೊಳ್ಬೇಕು ಓಕೆ ಗೊತ್ತಾಯಿದೆ ನಿಮಗೆ ಸೊ ಓಕೆ ಸೊ ಅದಕ್ಕೇ ಹೇಳುದು ಇದು ಈ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ಲಿ ಓಕೆ ಅಲ್ಲಿ ಎಲ್ಲ ಅಲ್ಲ ನಾವು ಲೈಫ್ ನೋಡಿ ಭಗವಂತ ನಮ್ಮನ್ನು ಯಾಕೆ ಕಳಿಸಿದ್ದಾನೆ ಇಲ್ಲಿಗೆಲ್ಲೋ ಅದನ್ನು ಅರ್ಥ ಮಾಡಿ ಯಾಕೆ ಕಳಿಸಿದ್ದಾನೆ ಎಂಜಾಯ್ ಮಾಡಲಿಕ್ಕೆ ಕಳಿಸೋದು ರೈಟ್ ತಾನೇ ಇಲ್ಲಿ ಫೈಟಿಂಗ್ ಮಾಡಲಿಕ್ಕೆ ಕಳಿಸಿದಲ್ಲ ನಮ್ಮನ್ನು ನಾವು ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ಅವನಿಗೆ ಬೇಕಾದ ಹಾಗೆ ಇರಬೇಕು ಅವನ್ನೆಲ್ಲವನ್ನು ಪ್ರೊವೈಡ್ ಮಾಡಿದ್ದಾನೆ ನಮಗೋಸ್ಕರ ರೈಟ್ ತಾನೇ ಪ್ರಕೃತಿಯಲ್ಲಿ ಎಲ್ಲ ಸಿಗುತ್ತೆ ತಾನೇ ಏನಾದರೂ ಬರುವಾಗ ತಂದಿದ್ದೀವ ನಾವು ಇಲ್ಲ ತಾನೇ ಹೋಗುವಾಗ ತಗೊಂಡು ಹೋಗ್ತೀವಿ ಅದು ಇಲ್ಲ ತಾನೆ ಎಲ್ಲ ಪ್ರಕೃತಿಯಲ್ಲಿದೆ ಎಲ್ಲವನ್ನು ಕೂಡ ಕೊಟ್ಟು ಸಲಹೆ ಇದ್ದಾನೆ ಎಲ್ಲವನ್ನು ಕೊಟ್ಟು ಸಲಹಿದ್ದಾನೆ ನಮ್ಮನ್ನು ಎಲ್ಲವೂ ಕೂಡ ಅವನಿಂದಲೇ ಬಂದಿರುವಂಥದ್ದು ಮತ್ತು ಅವನ ಬಳಿಗೆ ನಾವು ಹೋಗುವಂತದ್ದು ಅದನ್ನು ಯಾರು ಕೂಡ ಅರ್ಥ ಮಾಡಿಕೊಳ್ಳಿ ಇಷ್ಟನೇ ಪಡಲ್ಲ ಅದು ಬೇಕು ನಮಗೆ ಮೊದಲನೇದಾಗಿ ಎಷ್ಟು ವರ್ಷ ಜೀವನ ಮಾಡ್ತೀರಾ ನೀವು ಅಲ್ವಾ ಈಗ ನೋಡ್ಲಿಕ್ಕೆ ಹೋದ್ರೆ ಭಾರತೀಯರ ಸಾರಾ ಸಾರಿ ಎಷ್ಟಿದೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇಯರ್ಸ್ ಅಷ್ಟೇ ಗೊತ್ತಾಯಿತು ನಮಗೆ ಭಾರತೀಯರ ವಯಸ್ಸು ಬಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಅಲ್ಲಿಂದಲೇ ಗೊಟಕ್ ಕಾಣಬಹುದು ಏನು ಮಾಡಕ್ಕಾಗಲ್ಲ ಈಗ ಹೆಚ್ಚಿಗೆ ಬದುಕ್ಬೋದು ಆ ಮಾತು ಬೇರೆ ಬೇಕು ಸಾರಾ ಸಾರಿ ವಯಸ್ಸನ್ನು ಅಷ್ಟಂತೂ ಕೊಟ್ಟು ಬಿಟ್ಟಿದ್ದಾರೆ ಹಾಗಾದ್ರೆ ಅಲ್ಲಿವರೆಗೇ ಇರುವುದು ಆನಂತರ ನಾವಿರುವುದಿಲ್ಲ ಸೊ ಇಲ್ಲಿ ಫೈಟಿಂಗ್ ಮಾಡಿ ಏನ್ ಮಾಡ್ತೀರಾ ಅವನಿಗೂ ಅವನಿಗೂ ಬೇಸರ ಆಗುತ್ತೆ ನಾನು ಕಳಿಸಿದ್ದೇನಪ್ಪ ನನ್ನ ಸೃಷ್ಟಿಯಲ್ಲಿ ಫೈಟಿಂಗ್ ಮಾಡ್ತಾ ಇದ್ದಾರೆ ಇವರು ಅಂತ ಅವನಿಗೂ ಬೇಸರ ಆಗುತ್ತೆ ಅದಕ್ಕೋಸ್ಕರ ಜೀವನ ಎಷ್ಟು ಎಂಜಾಯ್ ಮಾಡ್ತೀರಾ ನೀವು ಅಲ್ವಾ ಈಗ ಅವನನ್ನೇ ಜಪ ಮಾಡಿ ಕೂತ್ಕೊಳ್ಳಿ ದೇವಸ್ಥಾನಕ್ಕೆ ಇರಿ ಅವನಂತೂ ಹೇಳುವುದಿಲ್ಲ ನಿಮಗೆ ರೈಟಾ ಅವನು ಹೇಳಿದ್ರೆ ನಾನು ಕೊಟ್ಟಿರೋಂಥ ಪಾತಲ್ಲಿ ನಡೀತಾ ಇರಪ್ಪ ನಾನು ಕೊಟ್ಟಂಥ ರಸ್ತೆಯಲ್ಲಿ ನಡೀತಾ ಹೋಗಿ ನೀನು ತುಂಬ ಚೆನ್ನಾಗಿರ್ತೀಯ ಪರವಾಗಿಲ್ಲ ಸೊ ಎಷ್ಟು ಎಂಜಾಯ್ ಮಾಡ್ತೀಯಾ ಅಷ್ಟು ಜೇ ದೇವರಿಗೆ ಹತ್ತಿರ ಆಗಿಬಿಡ್ತೇವೆ ಎಷ್ಟು ಖುಷಿಯಾಗಿರ್ತೀರ ಅಷ್ಟು ದೇವರಿಗೆ ಹತ್ತಿರ ಆಗ್ಬಿಡ್ತೇವೆ ಯಾವಾಗ ನಗ್ತಿ ಇರಿದ್ದಾರೆ ನಗುವಾಗ ನಾವು ಎಲ್ಲಿ ಕನೆಕ್ಟ್ ಆಗ್ತೇವೆ ನಮ್ಮ ಆತ್ಮನಲ್ಲಿ ಕನೆಕ್ಟ್ ಆಗ್ತೇವೆ ಆತ್ಮನಲ್ಲಿ ಕನೆಕ್ಟ್ ಆದಾಗ ನೇರವಾಗಿ ನಾವು ಪರಮಾತ್ಮನಲ್ಲಿ ಕನೆಕ್ಟ್ ಆಗ್ತೇವೆ ಸೊ ಇದನ್ನು ಅರ್ಥ ಮಾಡ್ಕೊ ಅದಕ್ಕೆ ಬಹಳ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಬಹಳ ಬಹಳ ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಪ್ರಾಸ್ಪರಿಟಿ ಕೂಡ ಅಷ್ಟೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ದುಃಖ ಪಡ್ತೀರೋ ಅದೇ ದುಃಖ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತಿಂದ ಪ್ರಯತ್ನ ಮಾಡಿ ಅಂತ ಹೇಳಿದೆ ಲೈಫನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಥಾಟ್ ಪ್ಯಾಟರ್ನನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಲೈಫಲ್ಲಿ ಚೇಂಜಸ್ ಬಂದಿಲ್ಲ ಅಂದರೆ ಮತ್ತೆ ಹೇಳಿ ವಿದಿನ್ ಒನ್ ಮಂತ್ ಒಳಗೆ ಎಲ್ಲ ರಿಸಲ್ಟ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ಚೇಂಜಸ್ ಬರ್ತಾ ಉಂಟು ಒಂದು ಕಡೆ ಒಳ್ಳೇದಾಗ್ತಾ ಉಂಟು ಪರವಾಗಿಲ್ಲ ಈ ರೀತಿಯಾಗಿ ಹೋಗಬೇಕಪ್ಪ ಅನ್ನಿಸ್ತದೆ ನಿಮಗೆ ಅಲ್ಲಿ ಆರೋಗ್ಯನು ಚೆನ್ನಾಗಿರ್ತದೆ ಹಣಕಾಸು ಚೆನ್ನಾಗಿರ್ತದೆ ಕೆಲಸನೂ ಚೆನ್ನಾಗಿರ್ತದೆ ಮನೆಯವರು ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಿರ್ತದೆ ಏನು ಎಂಜಾಯ್

ಹೌದು ಹೌದು ರೈಟ್ ಸೊ ಅವಳ ಕೆಲಸದ ಬಗ್ಗೆ ಕೇಳಲಿಕ್ಕೆ ಅವಳು ಬಿ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದಾಳೆ ಅವ್ರಿಗೆ ಕೆಲಸದಿಂದ ಇದು ಕಂಪನಿ ಬರ್ತಾ ಇದೆ ಹಾಂ ಅಮ್ಮ ಪರವಾಗಿಲ್ಲ ಬಟ್ ಕಾಲದಲ್ಲಿ ಕೆಲಸ ಉಂಟು ಇಲ್ಲ ಅಂತೇನಿಲ್ಲ ಇದರಲ್ಲಿ ಕೂಡ ಮೂರು ನಾಲ್ಕು ಪ್ರಶ್ನೆ ಇದೆ ಒಂದು ಪ್ರಶ್ನೆ ಅಂತೂ ಖಂಡಿತ ಅಲ್ಲ ಇದರಲ್ಲಿ ಕೆಲಸದ ಬಗ್ಗೆ ಪ್ರಶ್ನೆ ಇದೆ ಆನಂತರ ಅವರ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಷನ್ ಉಂಟಮ್ಮ ಕೆಲಸ ಸಿಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ತಾನೇ ಗಣಪತಿ ಟೆಂಪಲ್ಗೆ ಹೋಗಬೇಕಮ್ಮ ಅಲ್ಲಿ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗಿ ಒಮ್ಮೆ ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬನ್ನಿ ನಿಮ್ಮ ಕೆಲಸದ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಆರೋಗ್ಯದ ವಿಚಾರವನ್ನು ಬಹಳ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ ಹೆಲ್ತ್ ಬಗ್ಗೆ ಅವ್ರಿಗೆ ಕಾನ್ಸನ್ಟ್ರೇಷನ್ ಮಾಡಿ ಸರಿನಾ ಹಲೋ ಆಯ್ತು ಆಯ್ತು ಓಕೆ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಉಂಟಮ್ಮ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧವಾದ ಯಾವುದೇ ಪ್ರಾಬ್ಲಮ್ ಉಂಟಾಗಿಲ್ಲ ಒಂದೂ ಉಂಟು ಇದರಲ್ಲಿ ಇಲ್ಲಿ ಮನೆಯಿಂದ ದೂರ ಹೋಗ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ ಕೆಲಸಕ್ಕೆ ಸಂಬಂಧ ಮನೆ ಮನೆ ಬಿಟ್ಟು ದೂರ ಹೋಗ್ತಾರೆ ಅಂತ ಇಂಡಿಕೇಷನ್ ಉಂಟು ಅದಂತೂ ಹೋಗಿ ಹೋಗ್ತಾರೆ ಸೊ ಒಳ್ಳೇದಾಗುತ್ತೆ ಅವರಿಗೆ ಪರವಾಗಿಲ್ಲ ಒಳ್ಳೇದಾಗ್ಲಿ ಓಕೆನಾ ಓಕೆ ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಬಂದ ಸೊ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸಾಧಾರಣ ಮಟ್ಟಿಗೆ ರೈಟಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಇಟ್ಕೊಂಡಾಗ ನಿಮ್ಮ ಧನಸ್ಥಾನ ಕೆಲಸ ಮಾಡಿಯೇ ಮಾಡ್ತದೆ ಓಕೆ ಧನಸ್ಥಾನ ತುಂಬ ಚೆನ್ನಾಗಿ ಕೆಲಸ ಮಾಡ್ದೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಲಕ್ಷ್ಮೀ ವಿಚಾರಗಳು ಕೂಡ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಇವತ್ತಿಂದ ನಿಮ್ಮ ಧರ್ಮಪತ್ನಿ ಏನಿರ್ತಾರೆ ಅವರನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಏನೆಲ್ಲ ಬೇಕಪ್ಪ ಸುಖ ಸುವಿಧ ಅದನ್ನು ಕೊಟ್ಟು ನೋಡಿ ನೀವು ನೀವು ಏನು ಬೇಕಾದರೂ ಮಾಡಿ ನಾನು ಒಂದು ಅಂತ ಹೇಳ್ತೀನಿ ನಿಮಗೆ ನೀವು ಏನು ಬೇಕಾದ್ರೂ ನನ್ನ ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೇನೆ ನೋಡಿ ನನಗೆ ಜ್ಯೋತಿಷಲ್ಲಿ ಬಂದಷ್ಟು ಎಷ್ಟಾಯ್ತಪ್ಪ ಈಗ ನನಗೆ ಫಿಫ್ಟಿ ಟೂ ರನ್ನಿಂಗ್ ಆಗ್ತೊಂಡು ಎಷ್ಟು ಐವತ್ತೆರಡು ರನ್ನಿಂಗ್ ಆಗ್ತೊಂಡು ನಿಮಗೆ ನನ್ನ ನೋಡುವಾಗ ಗೊತ್ತಾಗಲಿಕ್ಕಿಲ್ಲ ಅಷ್ಟು ವರ್ಷ ವಯಸ್ಸು ಆಗ್ತಾ ಉಂಟ ಅಂತ ಫಿಫ್ಟಿ ಟೂ ರನ್ನಿಂಗ್ ಉಂಟು ನಲ್ವತ್ತು ವರ್ಷ ಆಯಿತು ನನಗೆ ಈ ಫೀಲ್ಡಲ್ಲಿ ಬಂತು ಓಕೆ ಆಗಿ ಮಾಡಿನೇ ಹನ್ನೆರಡು ವರ್ಷ ಆಯಿತಪ್ಪ ಚಿಕ್ಕನಿಂದ ಇಡೀ ಇದೇ ಹುಚ್ಚು ನಮಗೆ ಯಾವುದು ಜ್ಯೋತಿಷದೇ ಹುಚ್ಚು ಬ್ಲಡ್ ಅಲ್ಲಿ ಹಾಕಿ ಕಳಿಸಿದ್ದೆ ಜ್ಯೋತಿಷ ನಾನು ಏನು ಕೂಡ ಮಾಡುವ ಹಾಗಿಲ್ಲ ಬೇರೆ ಕೆಲಸ ಮಾಡುವ ಹಾಗಿಲ್ಲ ಇದನ್ನೇ ಮಾಡಬೇಕು ಬೇರೆ ಕೆಲಸನ ಮಾಡ್ಕೊಂಡು ಬಂದಿದ್ದೆ ಒಂದು ಮಾತು ಬೇರೆ ಬಟ್ ಈಗಿನ ಮಟ್ಟದಲ್ಲಿ ನೋಡಿ ಯಾಕಂದ್ರೆ ಅದರಲ್ಲಿ ಅಷ್ಟು ಅಷ್ಟುಂಟು ಆ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಒಂದಷ್ಟು ಜನರ ಮನೆಗೆ ಹೋಗ್ತೇವೆ ಒಂದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ ಒಂದಿಷ್ಟು ಜನ ಇಷ್ಟು ಜನರನ್ನ ಈ ಲೈಫಲ್ಲಿ ಇಷ್ಟೋವರಿಗೆ ನೋಡಿಕೊಂಡು ಲಕ್ಷಾಂತರ ಮಂದಿಯನ್ನು ನೋಡ್ಕೊಂಡು ಬಂದಿದ್ದೇವೆ ಸೊ ಅದರ ಮುಖಾಂತರ ನಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಯಾವುದು ಕಡಿಮೆ ಉಂಟು ಅದು ಎಲ್ಲಿಂದ ಬಂದಿದೆ ಆ ಕಮ್ಮಿ ಎಲ್ಲಿಂದ ಬಂತು ಅದನ್ನು ನಾವು ನೋಡ್ಕೊಂಡಿದ್ದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಸರ್ಕಸ್ ಮಾಡ್ಬೇಕಂತೇನಿಲ್ಲ ಮನೆಯಲ್ಲಿ ಇದ್ದದನ್ನೇ ಸರಿ ಮಾಡ್ಕೊಂಡಾಗೆ ಲವ್ ಕೂಡ ಸರಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನೇ ಕೂಡ ಮಾಡಿ ನಿಮ್ಮ ಪತ್ನಿ ಚೆನ್ನಾಗಿಲ್ಲ ನಿಮ್ಗೆ ಏನೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಹಣಕಾಸು ಮಾಡೋಕ್ಕೆ ಆಗುವುದಿಲ್ಲ ನಿಮ್ಮ ಹತ್ತಿರ ಹಣಕಾಸು ಇರುವುದಿಲ್ಲ ಹಣಕಾಸು ಬರುವುದಿಲ್ಲ ಹಣಕಾಸು ನಿಲ್ಲೋದಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅಲ್ವಾ ನೀವು ಎಷ್ಟೇ ಹೆಸರುವಾಸಿಯಾಗಿರಿ ಎಷ್ಟೇ ನೀವು ಕಲ್ತ್ಕೊಂಡಿರಿ ಎಷ್ಟೇ ವಿದ್ಯೆ ಇರಲಿ ಯಾವುದೇ ಅಧಿಕಾರದಲ್ಲಿ ಇರಲಿ ನೀವೇನೇ ಬೇಕಾದರೂ ಮಾಡಿ ಬಟ್ ಹಣಕಾಸಿನಲ್ಲಿ ನಿಮಗೆ ಸುಖ ಸಿಗಬೇಕು ನಿಮ್ಮ ಪತಿಯನ್ನು ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ದಿ ಎಂಡ್ ಬೇರೇನು ಕೂಡ ಮಾತಾಡಲಿಕ್ಕಿಲ್ಲ ಅದೇ ನಿಮಗೆ ಲಕ್ಷ್ಮಿಯನ್ನು ಕಳಿಸಿದ್ದು ಭಗವಂತ ಲಕ್ಷ್ಮಿ ಅಂತ ಕಳಿಸಿದ ಅವ್ರನ್ನ ಅವರು ಹೇಗೆ ಬೇಕಾದರೂ ಇರಲಿ ನಿಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಿ ಫಿನಿಶ್ ಮತ್ತೆ ಹಣಕಾಸು ಬರುತ್ತಾ ಇಲ್ಲೋ ನೋಡಿ ಚಾನ್ಸ್ ಎಲ್ಲ ಬರುವುದಿಲ್ಲ ಅಂತ ಹೇಳಿಕೆ ನಿಮ್ಮ ಇದರಲ್ಲಿ ಎಷ್ಟುಂಟು ಅಷ್ಟೊಣಂತೂ ಬಂದೇ ಬರ್ತದೆ ಯಾವ ರೀತಿಯಲ್ಲಿ ಕೂಡ ಬಂದೇ ಬರುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯ್ತು ನಿಮಗೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ಕಾರ ನಮಸ್ತೆ ಮ್ಯಾಮ್ ಯಾರು ಮಾತಾಡ್ತಿದ್ರೆ ಮೇಲಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಆಯ್ತಮ್ಮ ನೋಡಿ ಟಿವಿ ನೋಡಿ ಮಾತಾಡಬೇಡಿ ಮಾ ಮೊದಲೇ ಮಾತ್ ಓಕೆನಾ ಟಿವಿ ನೋಡಿ ಮಾತಾಡಿದ್ರೆ ಕರೆಕಟ್ ಆಗುತ್ತೆ ಯಾರ ಮುಖ ನೋಡಿ ಕೂಡ ಮಾತಾಡಬೇಡಿ ದಯವಿಟ್ಟು ನೇರ ನನ್ನ ಜೊತೆ ಮಾತಾಡಿ ಮಾ ಮುಗಿತ್ತು ಸರಿ ಓಕೆ ಹೇಳಿ ಮಾ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ತಿಳ್ಕಬೇಕು ಮಗನ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಹುಟ್ಟಿದ ದಿನಾಂಕ ಆ ಅಕುಲ ಅಂತ ಹೇಳಿ ಶುರು ಮಾಡ್ತೀನಿ 29 11 2002 ಸಮಯ 10 ಗಂಟೆ 2:40 ಶುಕ್ರವಾರ ಹುಟ್ಟಿದಿಮ್ಮ ಅಮ್ಮ ಹುಟ್ಟಿದಿಮ್ಮ ಮಾತಿಗೆ ಕನ್ಸಂಟ್ರೇಷನ್ ಮಾಡಿ ನನ್ನ ಮಾತು ಕೇಳಿಸ್ತಾ ಇಲ್ಲ ನಿಮ್ಗೆ ನನ್ನ ಮಾತು ಇಲ್ಲ ಹೌದಾ ಈಗ ವಾಯ್ಸ್ ಕ್ಲಿಯರ್ ಉಂಟಾ ಓಕೆನಾ ಓಕೆ ಅಮ್ಮ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕನ ಇದು ಹೌದು ಹೌದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕ ಏನಮ್ಮ ಇದು ಎಜುಕೇಶನ್ ಬಗ್ಗೆನಾ ಓದಿ ಆಲಸ್ಯ ಉಂಟು ಅದು ಬಿಟ್ಟರೆ ಬೇರೆ ಏನು ಬೇರೆಲ್ಲ ತಲೆ ಹಿಡಿತದ ಏನ್ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತಾರೆ ಯಾವ ಕೋರ್ಸಿಗೆ ಬೇಕಾದ್ರೂ ಹಾಕಿ ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಶನಿ ಕೊಡ್ತಾ ಇದ್ದಾನೆ ಶನಿ ಏನ್ ಮಾಡ್ತಾರೆ ಆಲಸ್ಯ ಕೊಡ್ತಾ ಇದ್ದಾನೆ ಅದು ಬಿಟ್ಟರೆ ಬೇರೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಏನಾಗುತ್ತೆ ಗೊತ್ತಾ ನಾನು ಉಚ್ಚ ಸ್ಥಾನದಲ್ಲಿರ್ಬೇಕು ನನಗೆ ಯಾರು ಕೂಡ ಹೇಳಬಾರ್ದಪ್ಪ ಅವ್ರಿಗೆ ಯಾರು ಹೇಳಿದ್ರು ಸಿಟ್ಟು ಬರುತ್ತೆ ಓಕೆನಾ ಸಿಟ್ಟು ಬರುವಂತೆ ಮಾಡಬೇಡಿ ಅಥವಾ ಹೇಳಲಿಕ್ಕೆ ಹೋಗ್ಬೇಡಿ ಹೇಳಿದ್ರೆ ಈ ಮನುಷ್ಯಂತೂ ಕೇಳುವುದಿಲ್ಲ ಅದಂತೂ ಶನಿಗೆ ಬೇಕಾಗಿ ಕಪ್ಪು ಎಳ್ಳು ಕಪ್ಪು ಎಳ್ಳು ಕಪ್ಪು ಎಳ್ಳು ಹಾ ಕಪ್ಪು ಎಳ್ಳಿಂದ ಪ್ರತಿದಿನ ಏಳು ಸುತ್ತು ಏಳು ಸುತ್ತ ಇಡೀ ದೇಹಕ್ಕೆ ಅದನ್ನ ದೂರ ಮಾ ಅಥವಾ ನೀರಲ್ಲಿ ಬಿಡಿ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಆ ನಂತರ ಏನ್ ಮಾಡ್ಬೇಕು ಶನಿಯ ಮಂತ್ರ ಜಪ ಮಾಡ್ಬೇಕಮ್ಮ ಓಕೆ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ শনೈಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ರಿ ಈಗ ಮಗ ಮಾಡ್ತಾನೇ ಇಲ್ಲ ನನಗಂತೂ ಗೊತ್ತಿಲ್ಲ ಮಗ ಮಾಡಿಲ್ಲ ಅಂದ್ರೆ ನೀವು ಮಾಡಬೇಕು ಒಂದು ಗ್ಲಾಸ್ ನೀರು ತೆಗೆದುಕೊಳ್ಳಿ ನಿಮ್ಮ ಎದುರು ಇಟ್ಕೊಳ್ಳಿ ಈ ಮಂತ್ರವನ್ನ ಜಪ ಮಾಡಿ ಅವರಿಗೆ ಪ್ರತಿದಿನ ಕುಡಿಸಿ ಶನಿಯ ದೋಷ ನಿವಾರಣೆ ಆಗುತ್ತಮ್ಮ ಯಾವುದೇ ಪ್ರಾಬ್ಲಮ್ ಆಗಲ್ಲ ತುಂಬಾ ಚೆನ್ನಾಗಿ ಇರ್ತಾನೆ ಓಕೆನಾ ರೈಟ್ ಹಾ ಗುಡ್ ಬೈ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ನೋಡ್ಕೊ ಹೋಗ್ಕಮ್ಮೇಡಾ ಸೊ ಇದರಲ್ಲಿ ನಿಮಗೆ ಗೊತ್ತಾಯ್ತು ಸಾಧಾರಣ ವಿಚಾರ ಅಂತೂ ಗೊತ್ತಾಯ್ತು ನಿಮಗೆ ಓಕೆನಾ ಇವತ್ತಿಂದ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ ಮನಸ್ಥಿತಿಯನ್ನು ಬದಲಾವಣೆ ಮಾಡಿ ಹೇಗೆ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತೀರಾ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ನಿಮಗೆ ನೋ ಡೌಟ್ ಅಂತ ಹೇಳಿದ್ನಿ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಎಲ್ಲ ಒದಾಡಬೇಕಂತ ಅವಶ್ಯಕತೆ ಇಲ್ಲ ಯಾವಾಗ ನೀವು ಮನೆಯಲ್ಲಿ ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ಗಂಡನನ್ನು ನೀವು ಚೆನ್ನಾಗಿ ಇಟ್ಕೊಳ್ತೀರಾ ಆ ಮೂಮೆಂಟಲ್ಲಿ ಏನು ಪ್ರಾಸ್ಪರಿಟಿ ಬರುತ್ತೆ ಅದನ್ನು ಗಮನಿಸಿ ಏನು ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಾಗಿ ನಿಮ್ಮ ಮೆಂಟೆ ಯಾವ ರೀತಿಯಾಗೆಲ್ಲ ಮೆಂಟೈನ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಹೇಗೆ ನಿಮಗೆ ಲಗ್ಸುರಿ ಬೇಕು ಫ್ಲೆಕ್ಸಿಬಿಲಿಟಿ ಬೇಕು ಕಂಫರ್ಟ್ ಬೇಕು ಅಲ್ವಾ ಒಳ್ಳೆ ಗಾಡಿ ಬೇಕು ಅಲ್ವಾ ಅನ್ನತ್ರ ಒಳ್ಳೆ ಮನೆ ಬೇಕು ನಿಮಗೆ ಜಾಗ ಬೇಕು ಎಲ್ಲ ಬೇಕು ಸೊ ಹಾಗಾದರೆ ನಿಮ್ಮ ಪತ್ನಿಯನ್ನ ಪ್ರೀತಿಸಿ ಪತ್ನಿಯ ಜೊತೆಗೆ ನಿಮ್ಮ ಸಂಬಂಧವನ್ನು ಮಧುರವಾಗಿರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ಅರ್ಥ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಏನು ಸಮಸ್ಯೆ ಇಲ್ಲ ಅಲ್ವಾ ಸೊ ನಮ್ಮ ಯಾಕಂದರೆ ಪ್ರಾಬ್ಲಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೇವೆ ನಾವೇ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಂತರ ಹೋಗಿ ಪರಿಹಾರ ಕೇಳೋದಲ್ವಾ ಇದಕ್ಕೆ ಇಂಥದ್ದು ಇದು ಪರಿಹಾರ ಯಾಕೆ ಯಾಕೆ ಪರಿಹಾರ ಬೇಕು ಪ್ರಾಬ್ಲಮಕ್ಕೆ ಕ್ರಿಯೇಟ್ ಮಾಡ್ಕೊಂಡದ್ದು ರೈಟ್ ತಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ಪರಿಹಾರಕ್ಕೆ ನೀವು ಬರುವಂಥದ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋದಕ್ಕೋಸ್ಕರ ಧರ್ಮಸ್ಥಾನ ಧಾರ್ಮಿಕ ಸ್ಥಾನ ಇದನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಧರ್ಮದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಯಾವುದೇ ಕಾರಣ ಕೂಡ ತಂದೆಗೆ ಗುರುವಿಗೆ ಯಾವುದೇ ಕಾರಣ ಅಪಚಾರ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ಯತಾ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬಾ 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 ನೋಡಿ ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ ಇದು ನಿಮ್ಮ ಇದು ನೀವು ಇದು ನಿಮ್ಮ ಪಾರ್ಟ್ನರ್ ಓಕೆ ಇದು ನೀವು ಯಾವುದು ನಿಮ್ಮ ಲಗ್ನ ನೀವು ಸಪ್ತಮದ ಭಾವ ನಿಮ್ಮ ಪಾರ್ಟ್ನರ್ ಪಾರ್ಟ್ನರ್ಗಿದು ಕಮ್ಯುನಿಕೇಷನ್ ರೈಟಾ ಅವ್ರು ಕಾ ನೀವು ಹೆಂಡತಿ ಆದರೆ ಜಗಳ ಮಾಡ್ತೀರಾ ನಿಮ್ಮ ಭಾಗ್ಯಸ್ಥಾನ ಈಗ ಹೆಂಡತಿ ಹತ್ತಿರ ಜಗಳ ಮಾಡಿದ್ರಿ ನಿಮ್ಮ ಪಾರ್ಟ್ನರ್ ಹತ್ರ ಜಗಳ ಮಾಡಿದ್ರಿ ನಿಮ್ಮ ಭಾಗ್ಯಸ್ಥಾನೇ ಕೆಟ್ಟೋಯ್ತು ಈಗ ನಿಮ್ಮ ತಂದೆಗೂ ಪ್ರಾಬ್ಲಮ್ ಆಗ್ಬೋದು ನೀವು ಕಲಿತ ವಿದ್ಯೆಗೂ ಪ್ರಾಬ್ಲಮ್ ಆಗ್ಬೋದು ಹೈಯರ್ ಲೆವೆಲ್ಗೆ ಹೋಗ್ಲಿಕ್ಕೇನು ಆಗ್ತಾ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಡಿಗ್ರಿ ಪಾಟ್ಕೊಳ್ಬೇಕು ಅದು ಕೂಡ ಆಗ್ತಾ ಇಲ್ಲ ನಿಮಗೆ ಆಗ ಸಮಸ್ಯೆ ಕ್ರಿಯೇಟ್ ಆಯಿತು ಅಭಿವೃದ್ಧಿನೇ ಬರೋದಿಲ್ಲಲ್ಲೋ ಏನು ಮಾಡ್ತೀರಾ ಈಗ ರೈಟಾ ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಪ್ಪ ಸೊ ಅದಕ್ಕೋಸ್ಕರ ಈ ಪಾಠನ ಅದಷ್ಟು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾತಾಡ್ತೀನಿ ಇನ್ನು ಮುಂದಿನ ಜೋನ್ ಬಗ್ಗೆ ಏನು ಮುಂದಿನ ಭಾವ ಏನನ್ನ ಹೇಳ್ತಾ ಅದರ ಬಗ್ಗೆ ಕಾ ಖಂಡಿತ ಹೇಳ್ಕೊಡ್ತೇನೆ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ನಾನು ಮ್ಯಾಂಗ್ಳೂರಿಂದ ಮಾತಾಡುದು ಮಗಳ ಬಗ್ಗೆ ಇತ್ತು ಸರಿ ನಿಮ್ಮ ಹೆಸರು ಹೇಳಿಮ್ಮ ಸ್ಮಿತಾ ಮಗಳ ಹೆಸರು ಹುಟ್ಟಿದ ದಿನಾಂಕ ಹನ್ನೊಂದು ಒಂಬತ್ತು ತೊಂಬತ್ತೆರಡು ಹತ್ತು ನಲ್ವತ್ತಕ್ಕೆ ಮ್ಯಾಂಗ್ಳೂರಲ್ಲಿ ಹತ್ತು ನಲ್ವತ್ತು ಬೆಳಿಗ್ಗೆ ನಮ್ಮ ರಾತ್ರಿನ ಬೆಳಿಗ್ಗೆ ಬೆಳಿಗ್ಗೆ ಅವರ ಹೆಸರೇನಮ್ಮ ಸ್ಮಿತಾ

ಸೊ ಇದರಲ್ಲಿ ಇಲ್ಲಮ್ಮ ಮದುವೆ ಯೋಗ ಈಗ ಸೋರಿಸ್ತಾ ಇಲ್ಲಮ್ಮ ನೀವು ಮದುವೆಗೆ ವ್ಯರ್ಥ ಪ್ರಯತ್ನ ಮಾಡ್ತೀರಾ ಅಂತ ಅರ್ಥ ಮೂವತ್ತರ ನಂತರ ಮದುವೆಗೆ ಪ್ರಯತ್ನ ಮಾಡಬೇಕಮ್ಮ ಆಫ್ಟರ್ ತರ್ಟಿ ಓಕೆ ಆ ಐತೆಟಿ ಬರಬೇಕಾ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಮಾ ಸೆಪ್ಟೆಂಬರ್ ನಂತರ ಮೂವತ್ತು ಕ್ರಿಯೇಟ್ ಆಗಿ ಮೂವತ್ತು ಬರುತ್ತೆ ಅವ್ರಿಗೆ ಮೂವತ್ತು ಬಂದಾಗ ಅವ್ರಿಗೆ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರಭುಕ್ತಿ ಬಂದಾಗ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂದರೆ ಇಂಡಿಕೇಶನ್ ಉಂಟಮ್ಮ ರೈಟ್ ಆ ಮೂಮೆಂಟಲ್ಲಿ ಪ್ರೊಸೀಡ್ ಆಗಬೇಕಮ್ಮ ಈಗಂತೂ ಖಂಡಿತ ಆಗೋದಿಲ್ಲ ಮದುವೆ ವಿಚಾರಗಳು ಈಗ ಮುಂದುವರಳಿಗೆ ಬಿಡುವುದಿಲ್ಲಮ್ಮ ರೈಟಾ ಸರಿ ಅಷ್ಟೊಂದು ಮಾಡಿ ಬೇರೆ ಏನು ಬೇಕಾಗಿಲ್ಲ ಒಳ್ಳೇದಾಗ್ಲಿಮ್ಮ ಬೇರೆ ಬೇರೆ ವಿಚಾರ ಉಂಟಮ್ಮ ಈ ಜಾತಕದಲ್ಲಿ ಯಾಕಂದ್ರೆ ನಾನೀಗ ಆನ್ಲೈನ್ ಅಲ್ಲಿ ಇರುದ್ರಿಂದ ನಂಗೆ ಹೇಳಿಕೆ ಆಗ್ತಾ ಇಲ್ಲ ಅವ್ರು ಪರ್ಸನಲ್ ಆಗಿ ಬನ್ನಿ ನಿಮ್ಗೆ ಹೇಳಿಕೊಡ್ತೀನಿ ಈ ಜಾತಕದಲ್ಲಿ ಏನುಂಟು ಏನಿಲ್ಲ ಓಕೆನಾ ಮದುವೆ ಹೇಗಾಗುತ್ತೆ ಹೇಳ್ಕೊಡ್ತೀನಿ ರೈಟಾ ರೈಟ್ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮುಂಚೆಲ್ಲ ಹೇಳ್ತಾ ಇದ್ದೆ ಈಗೆಲ್ಲ ಹೇಳುವಂಥದ್ದು ಬಿಟ್ಟಿದ್ದೇನೆ ಯಾಕಂದ್ರೆ ಆನ್ಲೈನಲ್ಲಿ ಹೇಳಿದರೆ ನೀವು ತಪ್ಪು ತಿಳ್ಕೊಳ್ತೀರಾ ನೀವು ಬನ್ನಿ ನನ್ನ ಜೊತೆಗೆ ನಾನು ಹೇಳ್ಕೊಡ್ತೇನೆ ಇದರಲ್ಲಿ ಏನು ಉಂಟು ಹೇಗೆ ಮದುವೆ ಆಗುತ್ತೆ ರೈಟ್ ಓಕೆ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕರ್ಮಸ್ಥಾನ ಅಲ್ಲ ನಮಗೆ ಒಂದು ಕರ್ಮಸ್ಥಾನ ಅಂತ ಇದೆ ಕಾರ್ಯಕ್ಷೇತ್ರ ಅಂತ ಇದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ರೈಟ್ ತಾನೆ ಅಲ್ಲಿ ಮಕರ ರಾಶಿ ಇದೆ ರೈಟ್ ಓಕೆನಾ ಈ ಒಂದು ಪಾರ್ಟ್ ಓಕೆ ಇದು ಆ್ಯಕ್ಚುಲಿ ಕರ್ಮ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಏನೇ ಇದ್ದು ಕೂಡ ನಿಮ್ಮ ಕೆಲಸ ಹೇಗಪ್ಪ ಇರ್ತದೆ ಯಾವ ರೀತಿ ಮುಂದುವರಿತೀರಾ ಯಾವ ರೀತಿ ನಿಮಗೆ ಆ ಕೆಲಸದಲ್ಲಿ ಬೆನಿಫಿಟ್ ಆಗುತ್ತಾ ಇಲ್ವಾ ಏನು ಮಾಡ್ತೀರಾ ಎಲ್ಲವನ್ನು ಕೂಡ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಪಾರ್ಟೂ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪ್ರತಿಯೊಂದು ಭಾವಕ್ಕೂ ಕೂಡ ಅದರ ಕಾರ್ಯಕ್ಷೇತ್ರ ಇರ್ತದೆ ಪ್ರತಿಯೊಂದು ಭಾಗ್ಯಸ್ಥಾನ ಇರ್ತದೆ ಪ್ರತಿಯೊಂದು ಭಾವಕ್ಕೂ ಅದರ ಪಂಚಮ ಭಾವ ಇರ್ತದೆ ಎಲ್ಲದಕ್ಕೂ ಇರ್ತದೆ ಅದೇ ರೀತಿ ಲಗ್ನಕ್ಕೆ ಬಂದು ಇದು ಕರ್ಮಸ್ಥಾನ ಈ ಕರ್ಮಸ್ಥಾನ ನೋಡಿ ಎಫೆಕ್ಟ್ ಅನ್ನು ಅದು ಕರ್ಮಸ್ಥಾನ ಹೇಗಪ್ಪ ಕೆಲಸ ಮಾಡ್ತದೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ನಿಮ್ಗೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಅಮ್ಮ ಹಲೋ ಅಮ್ಮ ಒಂದು ನಿಮಿಷ ಒಂದು ನಿಮಿಷ ಅಮ್ಮ ನೀವ್ ಯಾರು ಎಲ್ಲಿಂದ ಮಾತಾಡ್ತಿದ್ರೆ ನಿಮ್ಮ ಹೆಸರು ಹೇಳಿ ನಾನು ಮಂಗಳೂರಿನಿಂದ ತೇಜಾಕ್ಷಿ ಅಂತ ಸರಿ ಮದುವೆ ಬಗ್ಗೆ ಕೇಳಬೇಕಿತ್ತು ಯಾರ ಮದುವೆ ಬಗ್ಗೆ ಮಗಳ ಮಗಳ ಮದುವೆ ಮಗಳ ಹೆಸರು ಹುಟ್ಟಿದ ದಿನ ಹಂಗೆ ಹೇಳಿಮ್ಮ ಮಗಳ ಹೆಸರು ರಶ್ಮಿ ಅಂತ ಡೇಟ್ ಆಫ್ ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಮೂರು ಇಪ್ಪತ್ತೈದು ಮಧ್ಯಾಹ್ನ ಮೂರು ಇಪ್ಪತ್ತೈದು ಮಧ್ಯಾಹ್ನ ಹುಟ್ಟಿದೆ ಮಂಗಳೂರಲ್ಲಿ ಮಂಗಳೂರಲ್ಲಿ ಓಕೆ ರೈಟ್ ಪುಬ್ಬಾ ನಕ್ಷತ್ರ ಸಿಂಹ ಸಿಂಹರಾಶಿನ ಸರಿ ಸರಿ ಓಕೆ ಅವರಿಗೆ ರಾಹು ದೇಶ ಸ್ಟಾರ್ಟ್ ಆಗಿದೆ ಸದ್ಯದ ಮಟ್ಟಿಗೆ ರಾಹು ದೇಶ ನಡೀತಾ ಇವರಿಗೆ ಕಾಲದಲ್ಲಿ ಏನಪ್ಪ ಬಂದಿದೆ ಓಕೆ ಪ್ರಶ್ನಾ ಕಾಲದಲ್ಲಿ ಓಕೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಉಂಟಮ್ಮ ಮದುವೆ ಆಗುವಂತ ಯೋಗ ಅಂತ ಕ್ರಿಯೇಟ್ ಆಗಿದೆ ಅಮ್ಮ ಖಂಡಿತ ಅವರಿಗೆ ಮದುವೆ ಯಾವಾಗುತ್ತೆ ಆಫ್ಟರ್ ಏಪ್ರಿಲ್ ಏನಮ್ಮ ಇನ್ನು ಕೇಳುವುದೇನುಂಟಮ್ಮ ಅದರಲ್ಲಿ ಒಳ್ಳಿ ಅಯ್ಯೋ ಅದು ಅದು ಟೈಮ್ ಎಂಬ ಮದುವೆ ಆಗೋದು ಈಗ ತಾನೇ ಹೇಳಿದೆ ನೀವು ನೀವಂತೂ ಹೇಳಿಲ್ಲ ನಾನು ಹೇಳಿದಲ್ಲ ಏಪ್ರಿಲ್ ಅಲ್ಲಿ ಏಪ್ರಿಲ್ ನಂತರ ಮದುವೆ ಆಗುತ್ತೆ ಅಂತ ಮದುವೆ ಆಗಿ ಆಗುತ್ತೆ ಆಯ್ತಾಯ್ತು ಏನು ಸಮಸ್ಯೆ ಈಗ ನೀವು ಫಿಕ್ಸ್ ಮಾಡಿದ್ರೆ ಅದನ್ನ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ ಆಯ್ತು ಓಕೆನಾ ರೈಟ್ ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಮದುವೆ ಫಿಕ್ಸ್ ಆದ ನಂತರ ಕೇಳಲಿಕ್ಕೆ ಹೋಗಬಾರ್ದಪ್ಪ ಮದುವೆ ಆಗುತ್ತೆ ಇಲ್ಲ ಅಂತ ಕೇಳಿ ಮದುವೆ ಆಗುತ್ತೆ ಇಂಡಿಕೇಷನ್ ಉಂಟು ಏಪ್ರಿಲ್ಗೆ ಏಪ್ರಿಲ್ ಏಪ್ರಿಲ್ ನಂತರ ಮದುವೆ ಆಗುತ್ತೆ ಅಂತ ನೋ ಡೌಟ್ ಮದುವೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ವರಿ ಮಾಡಬೇಡಿ ಓಕೆ ಕರ್ಮಸ್ಥಾನ ಕರ್ಮಸ್ಥಾನ ನೋಡಿ ಕರ್ಮಸ್ಥಾನ ಹೇಗಪ್ಪ ಕೆಲಸ ಮಾಡಿದೆ ರೈಟ್ ತಾನೆ ಓಕೆನಾ ಕರ್ಮಸ್ಥಾನ ಕಾರ್ಯಕ್ಷೇತ್ರ ಯಾವತ್ತಿದ್ರೂ ಹೇಗಪ್ಪ ಕೆಲಸ ಮಾಡ್ತದೆ ಏನು ಮಾಡ್ತದೆ ಅಲ್ಲೋ ಯಾವಾಗ ಕಾರ್ಯಕ್ಷೇತ್ರ ನೋಡಿ ಒಂದು ಕಾರ್ಯಕ್ಷೇತ್ರ ಅಂದರೆ ನೀವು ಬಂಧನದಲ್ಲಿ ಕೆಲಸ ಮಾಡಿದೆ ರೈಟಾ ಈಗ ನಾಲ್ಕು ಗೋಡೆಗಳ ಮಧ್ಯೆ ಇದ್ದುಕೊಂಡು ಕೆಲಸ ಮಾಡ್ತೀರಿ ಅದನ್ನು ಇದು ತೋರಿಸ್ಕೊಂಡು ಓಕೆನಾ ನಿಮಗೆ ಫ್ರೀಯ ಫ್ರೀಯ ಫ್ರೀ ಆ ಮೂಮೆಂಟ್ ಫ್ರೀ ಅಂತ ನೀವು ಇರೋದಿಲ್ಲ ಅದೇ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಮ ಏಳನೇ ಮನೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಹತ್ತನೇ ಮನೆ ರೈಟಾ ಓಕೆನಾ ಸೊ ಇಲ್ಲಿ ಫ್ರೀ ಅಂತ ಇರೋದಿಲ್ಲ ಯಾಕಂದರೆ ಶನಿಯ ಜಾಗ ಅದು ಶನಿಯ ಟೆರಿಟರಿ ಅದು ಅಲ್ಲಿ ಇದ್ದುಕೊಂಡು ನೀವು ಬಂಧನದಲ್ಲಿ ಇದ್ದುಕೊಂಡು ಬಂಧನದಲ್ಲಿ ಇದ್ದುಕೊಂಡು ನೀವೇನು ಮಾಡ್ತೀರಾ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀರಾ ಬಂಧನದಲ್ಲಿ ಸುಂದ್ ಕೆಲಸ ಮಾಡ್ತೀರಾ ವಿಶೇಷ ರೀತಿಯಲ್ಲಿ ಅಲ್ವಾ ರೈಟಾ ಸೊ ಇದನ್ನು ನೋಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಯಾವಾಗ ನೀವು ಈ ರೀತಿ ಕೆಲಸ ಮಾಡ್ತೀರಿ ನೋಡಿ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಐದು ಗಂಟೆವರೆಗೆ ಕೆಲಸ ಇರ್ತದೆ ಕೆಲವರಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ ಏನು ಮಾಡಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಅಂತೂ ಖಂಡಿತ ಆಗಿರ್ತದೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳ್ತೇನೆ ಈ ಪಾರ್ಟಿಗೂ ಈ ಪಾರ್ಟಿಗೂ ಬಹಳ ವಿಶೇಷ ರೀತಿಯ ಕನೆಕ್ಟಿವಿಟಿ ಉಂಟು ಪ್ರತಿಯೊಂದು ಪಾರ್ಟಲ್ಲಿ ಕೂಡ ಹಾಗೇ ಇಲ್ಲಿ ಸುಖ ಸ್ಥಾನಕ್ಕೆ ಮತ್ತು ಕರ್ಮಸ್ಥಾನಕ್ಕೆ ಎಷ್ಟು ಕರ್ಮಕ್ಷೇತ್ರವನ್ನು ಇಟ್ಕೊಳ್ತೀರಾ ನಿಮ್ಮ ಸುಖಸ್ಥಾನ ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸುಖ ಸ್ಥಾನಕ್ಕೆ ಸಂಬಂಧಪಟ್ಟಿದೆ ನೋಡಿ ಕೆಲವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ವಿಪರೀತ ಸಮಸ್ಯೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಯಾವಾಗಲೂ ಬಾಸಿಂದ ಜಗ್ ಬೈಸ್ಕೊಳ್ಬೇಕು ಅಲ್ವಾ ಅಧಿಕಾರಿಗಳಿಂದ ಬಯಸ್ಕೊಳ್ಬೇಕು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಸಮಾಧಾನ ಅಂತ ಇರೋದಿಲ್ಲ ಯಾಕೆ ಹಾಗೆ ಗೊತ್ತಾಗುತ್ತೆ ಯಾವತ್ತಾದರೂ ಎಣಿಸಿದ್ದೀರಾ ಇವತ್ತು ನಾನು ಹೇಳಿಕೊಟ್ಟ ಟೆಕ್ನಿಕನ್ನು ನೀವು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟಾಗಿ ಓಕೆನಾ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡಣ ಹಲೋ 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 ಓಕೆ ಸೊ ಏನಾಗುತ್ತೆ ಗೊತ್ತಾ ನೋಡಿ ನೀವು ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತೀರಾ ತಾಯಿ ಮಾತು ಕೇಳಲಿಕ್ಕೆ ನಿಮಗೆ ಇಷ್ಟ ಇಲ್ಲ ತಂದೆ ಮಾತು ಕೇಳಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಓಕೆ ಯಾವುದು ಕೂಡ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ಮನೆಗೆ ಎಂಟ್ರಿ ಮಾಡಿದ್ರೇ ಸಾಕು ಶುರುವಾಯಿತು ನಿಮ್ಮದು ಅಶಾಂತಿ ರೈಟಾ ಇಲ್ಲಿ ನೀವು ಅಶಾಂತಿಯನ್ನು ಸೃಷ್ಟಿ ಮಾಡಿದ್ರಿ ಇಲ್ಲಿ ಅಶಾಂತಿನೇ ಆಗುತ್ತೆ ನಿಮಗೆ ರೈಟಾ ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದಿರಿ ಇಲ್ಲಿ ಅಶಾಂತಿ ಬಂದುಬಿಡ್ತೀಗ ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಎಲ್ಲರ ಜೊತೆ ಪ್ರೀತಿಪೂರ್ವಕವಾಗಿ ಮಾತಾಡಿದ್ರಿ ಎಲ್ಲ ಶಾಂತಿಯನ್ನು ಮನೆಯಲ್ಲಿ ಮೇಂಟೈನ್ ಶಾಂತಿಯನ್ನು ಮನೆಯಲ್ಲಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಶಾಂತಿ ಮೇಂಟೈನ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಒಂದೆರಡು ಪರ್ಸೆಂಟ್ ಅಲ್ಲ ಬೇಕಾದರೆ ನೆನಪಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಅಂತ ಹೇಳ್ತೇನೆ ಎಷ್ಟು ಮನೆಯಲ್ಲಿ ಶಾಂತಿಯನ್ನು ಕಾಯ್ದುಕೊಳ್ತೀರಾ ಎಷ್ಟು ಮನೆಯಲ್ಲಿ ತಾಯಿಯ ಮಾತನ್ನು ಕೇಳ್ತೀರಾ ಎಷ್ಟು ಮನೆಯಲ್ಲಿ ತಾಯಿಗೆ ರೆಸ್ಪೆಕ್ಟನ್ನು ಕೊಡ್ತೀರಾ ಅಲ್ವಾ ಎಷ್ಟು ಮನೆಯಲ್ಲಿ ನೀವು ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಾ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ನೋ ಡೌಟ್ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ನೀವೇನು ಬೇಕಾದ್ರೂ ಮಾಡಿ ಚೆನ್ನಾಗಿರಲೇಬೇಕು ಇನ್ನೊಂದು ಎಫೆಕ್ಟ್ ಉಂಟು ಏನು ಗೊತ್ತಾ ಕಾರ್ಯಕ್ಷೇತ್ರ ಯಾವಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಸರಿ ಇಲ್ವಾ ಸೊ ನಿಮ್ಮ ಮೂರನೇ ಮನೆ ಕೆಟ್ಟೋಗುತ್ತೆ ಪರಾಕ್ರಮದ ಭಾವ ಕೆಟ್ಟೋಗುತ್ತೆ ನಿಮಗೆ ಓಕೆ ಇಲ್ಲಿಂದ ಯಾಕಂದ್ರೆ ಪರಾಕ್ರಮಕ್ಕೆ ತೊಂದರೆಯನ್ನು ಕೊಡುವುದೇ ನಿಮ್ಮ ಕರ್ಮಕ್ಷೇತ್ರ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಭಾವ ನಿಮ್ಮ ಪರಾಕ್ರಮವನ್ನು ಮೈನಸ್ ಮಾಡಿ ಹಾಕುವುದೇ ನಿಮ್ಮ ಕಾರ್ಯಕ್ಷೇತ್ರ ರೈಟ್ ತಾನೇ ಕಾರ್ಯಕ್ಷೇತ್ರ ಚೆನ್ನಾಗಿಲ್ಲ ನಿಮ್ಮ ಪರಾಕ್ರಮದ ಭಾವ ಹೊಟ್ಟಾಗೀ ಪರಕ್ರಮದ ಸಮಸ್ಯೆ ಕ್ರಿಯೇಟ್ ಆಯ್ತೀಗ ಓಕೆ ಸೊ ಪರಕ್ರಮದ ಸಮಸ್ಯೆ ಕ್ರಿಯೇಟ್ ಆದರೆ ಏನಾಯಿತು ನಿಮ್ಮ ಸುಖ ಸ್ಥಾನಕ್ಕೆ ಅದು ಹನ್ನೆರಡನೇ ಮನೆ ಎಲ್ಲ ಸುಖವನ್ನು ಕಳ್ಕೊಳ್ಬೇಕು ಅಂತ ಉಂಟು ಯಾವುದೇ ಸುಖ ನಿಮಗೆ ಸಿಗ್ಲಿಕ್ಕೆ ಬಿಡುದಿಲ್ಲ ಅದು ಭೂಮಿ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ತಾಯಿ ವಿಚಾರ ವಿಚಾರ ಇರಬಹುದು ನಿಮ್ಮ ವಾಹನಗಳ ವಿಚಾರ ಇರ್ಬೋದು ಅಥವಾ ನಿಮ್ಮ ಸುಖ ಸಂಪತ್ತಿಗೆ ಏನುಂಟು ಅದು ಯಾವುದೂ ಇರ್ಬೋದು ಅದೆಲ್ಲವೂ ಕೂಡ ವ್ಯಯವಾಗಿ ಹೋಗುತ್ತೆ ಯಾವುದು ಕೂಡ ಇರುವುದಿಲ್ಲ ರೈಟಾ ಯಾವುದು ಅದಕ್ಕೋಸ್ಕರ ಇದನ್ನೇ ಮೇಂಟೈನ್ ಮಾಡಿದ್ರೆ ಮನೆಯವರಿಗೆ ಮನೆಗೆ ಹೋಗುದು ತಾಯಿ ಹತ್ರ ಚೆನ್ನಾಗಿರೋದು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡುದು ಅವರಿಗೆ ಸ್ವಲ್ಪ ಸಹಾಯ ಮಾಡುದು ಮಾಡ್ಲಿಕ್ಕೆ ಆಗದ್ರೆ ಹೋಗಿ ಮಲಗುವುದು ಅಮ್ಮ ನಂಗೆ ಏನು ಮಾಡೋಕ್ಕಾಗುತ್ತಿಲ್ಲಮ್ಮ ಒಂದು ಕಾಫಿ ಕುಡಿದು ಮಲ್ಕೊಳ್ತೀನಿ ಓಕೆ ಮಲ್ಕೊಳ್ಳೋದು ಏನು ಸಮಸ್ಯೆ ಇಲ್ಲ ಬಟ್ ಅಲ್ಲಿ ಯಾವುದೇ ಕಾರಣ ಕೂಡ ವಾಯಲೆ ವಾಯ್ಲೆನ್ಸ್ ಕ್ರಿಯೇಟ್ ಮಾಡಬೇಡಿ ಅದು ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಓಕೆನಾ ಯಾಕಂದ್ರೆ ಈ ಪಾಠ ಯಾರಿಗೆ ಸಂಬಂಧಪಟ್ಟದು ಅಥವಾ ಶನಿಗೆ ಸಂಬಂಧಪಟ್ಟದು ಇಲ್ಲಿ ಇಲ್ಲಿ ಕುಜ ದಿಗ್ಬಲಿ ಕುಜ ಇಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊಳ್ತಾನೆ ಇಲ್ಲಿ ರವಿ ಬಂದು ದಿಗ್ಬಲಿ ಆಗ್ತಾನೆ ರವಿಯ ದಿಗ್ಬಲಿ ಜಾಗ ಕುಜನ ಉಚ್ಚ ಸ್ಥಾನ ಆನಂತರ ಶನಿಯ ಸ್ವಸ್ಥಾನ ಓಕೆನಾ ಅಷ್ಟು ಉಂಟು ಅಷ್ಟು ಇಂಪಾರ್ಟೆಂಟ್ ಈ ಪಾಠಕ್ಕೆ ಈ ಪಾರ್ಟಿಗೆ ನಿಮಗೆ ಕೀರ್ತಿ ಬೇಕು ಪ್ರತಿಷ್ಠೆ ಬೇಕು ಯಶಸ್ಸು ಬೇಕು ಇದು ಕೆಲಸ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಇಲ್ಲ ಪ್ರತಿಷ್ಠೆ ಇಲ್ಲ ಯಶಸ್ಸು ಇಲ್ಲ ಅದು ಬೇಕು ಇದು ಸರಿ ಇರಬೇಕು ಇದು ಸರಿ ಇದ್ರೆ ಇದು ಸರಿ ಇರ್ತದೆ ಇಲ್ಲಾಂದ್ರೆ ಇದು ಕೆಟ್ಟ ಹೋದಾಗ ಇಲ್ಲಿಂದ ಎಲ್ಲ ಮೈನಸ್ ಆಗುತ್ತೆ ಇದಕ್ಕೆ ಬರುವಂಥದ್ದೆಲ್ಲ ಎಲ್ಲ ಇಲ್ಲಿ ಮೈನಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಏನು ಮಾಡ್ತೀರಾ ನೀವು ರೈಟ್ ಅದಕ್ಕೋಸ್ಕರ ಒಂದೇದಾಗಿ ಏನು ಮಾಡಿ ನಿಮ್ಮ ಸರೌಂಡಿಂಗನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸರೌಂಡಿಂಗ್ ಸರೌಂಡಿಂಗನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಕೆಟ್ಟು ಕೆಟ್ಟೋಗುತ್ತೆ ರೈಟಾ ಸರೌಂಡಿಂಗನ್ನು ಇಟ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವ್ರನ್ನ ಚೆನ್ನಾಗಿಟ್ಕೊಳ್ಳಿ ಅಲ್ವಾ ಸೊ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ರೈಟಾ ಒಳ್ಳೆ ಕಮ್ಯುನಿಕೇಷನ್ ಡಿವೈಸನ್ನು ತುಂಬ ಇಟ್ಕೊಳ್ಳಿ ಅಲ್ವಾ ಅದರಲ್ಲಿ ಡಿಸ್ಪ್ಲೇ ಒಡೆದು ಪ್ರಾಬ್ಲಮ್ ಆಯಿತು ಕೂಡಲೇ ಕೂಡಲೇ ಚೇಂಜ್ ಮಾಡ್ಕೊಳ್ಳಿ ಅದನ್ನು ಆನಂತರ ತಾಯಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ನಿಮಗೆ ಕೆಲಸ ಸಿಕ್ಕಿಲ್ಲ ಅಥವಾ ಕೆಲಸ ಸಿಕ್ಕಿದೆ ಸರಿ ಇಲ್ಲ ಯಾವಾಗಲೂ ಇರಿಟೇಷನ್ ಅಲ್ಲಿ ಎಲ್ಲೊಂದು ಕಡೆ ಸಂಬಳ ಇನ್ಕ್ರೀಸ್ ಆಗ್ತಾ ಇಲ್ಲ ಟ್ರಾನ್ಸ್ಫರ್ ಬೇಕು ಅದು ಸಿಗ್ತಾ ಇಲ್ಲ ಅಥವಾ ಪ್ರಮೋಷನ್ ಬೇಕು ಸಿಗ್ತಾ ಇಲ್ಲ ಸೊ ಇದನ್ನು ಸರಿ ಮಾಡಿ ಇಟ್ಕೊಂಡು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತಪ್ಪ ನೋಡೋ ಬಟ್ ಕರ್ಮ ನಾವೇ ತಾನೆ ನಾವೇ ಕರ್ಮ ಮಾಡ್ಕೊಂಡು ನಾವೇ ಅನುಭವಿಸ್ಬೇಕು ಬೇರೆ ಏನು ಮಾಡ್ಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಾರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಯಾರು ಮಾತಾಡ್ತಿದ್ರೆ ಮೇಲಿಂದ ನಾನು ಹೇಳಿ ನೀವು ಸುಧೀರ್ ಸುಧೀರ್ ಓಕೆ 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 ಆ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹುಟ್ಟಿದ ದಿನಾಂಕ ಒಂದನೇ ತಾರೀಕು ಹನ್ನೆರಡನೇ ಸಮಯ ಸಂಜೆ ನಾಲ್ಕು ಶುಕ್ರವಾರ ಸಂಜೆ ನಾಲ್ಕು ಐವತ್ತಾ ಹುಟ್ಟಿದಲ್ಲಿ ತಾವು ನಾನು ಎಕ್ಕೂರಲ್ಲಿ ಹುಟ್ಟಿದ್ದು ನಿಮ್ ಜಾತಕ ಇದು ರಾಶಿ ಸಾರಿ ರಾಶಿ ಗೊತ್ತಾ ಮೂಲ ನಕ್ಷತ್ರ ಧನು ರಾಶಿನಾ ಚಂದ್ರ ದಶನ ಹಿಡಿತಾ ಉಂಟು ಸದ್ಯದ ಮಟ್ಟಿಗೆ ನಿಮಗೆ ಅಲ್ವಾ ಚಂದ್ರ ಬಂದು ಸುಖಾಧಿಪತಿ ಸುಖಾಧಿಪತಿ ದಶ ಹಿಡಿತಾ ಉಂಟು ಸದ್ಯದ ಮಟ್ಟಿಗೆ ಈಗ ಪ್ರಶ್ನಾ ಕಾಲದಲ್ಲಿ ಏನಪ್ಪಾ ಬಂದಿದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ತೋರಿಸ್ತಾ ಉಂಟು ಅನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಬಂದು ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ಉಂಟು ಏನ್ ಕೇಳ್ಬೇಕು ಹೇಳ್ಬಿಡಿ ನನ್ಗೆ ಅದೇ ನನ್ನ ಗುರುಜಿ ಹಾಗೆ ತುಂಬಾ ಬೇಜಾರು ಅಂದ್ರೆ ಐದಾರು ವರ್ಷ ಆಯ್ತು ನನ್ನ ಶರೀರದ ಬಗ್ಗೆ ನನ್ಗೆ ತುಂಬಾ ಫೀಲಿಂಗ್ ಉಂಟು ಅಂದ್ರೆ ಏನ್ ಆಗ್ತೀನ ಅಂತ ಹಾಗೆ ಹಾಂ ನೋಡಿ ಸರ್ ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲೇನಾಗುತ್ತೆ ನಾನು ಹೇಳಿದೆ ನಿಮಗೆ ಕಾಲದಲ್ಲಿ ಮೂರು ಪ್ರಶ್ನೆ ಉಂಟು ಏನೆಲ್ಲ ಒಂದು ಮನೆ ಬಗ್ಗೆ ಒಂದು ನಿಮ್ಮ ಕೆಲಸದ ಬಗ್ಗೆ ಒಂದು ಮಕ್ಕಳ ಬಗ್ಗೆ ಇಷ್ಟು ಚಿಂತೆ ಉಂಟು ಅಂತ ಇಂಡಿಕೇಶನ್ ಬಂದುಬಿಡ್ತು ಓಕೆನಾ ಬಟ್ ಇಲ್ಲಿ ನಿಮಗೆ ನೀವೇ ಹೇಳಿದ್ರಿ ನನಗೆ ಎಲ್ಲೋ ಒಂದು ಕಡೆ ಡಿಪ್ರೆಸ್ಗೆ ಹೊರಟೋಗಿದ್ದಾರೆ ಹಾಗೆ ಚಂದ್ರ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಡಿಪ್ರೆಸ್ಗೆ ಹೊರಟೋಗೋದು ಚಂದ್ರನೇ ವಿಶೇಷ ರೀತಿಯಲ್ಲಿ ಚಂದ್ರ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಬಂದುಬಿಡ್ತು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಡಿಪ್ರೆಸ್ ಹೊರ ಬರುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯ ವಾಯುವ್ಯದ ಭಾಗ ಸರಿ ಇಲ್ಲ ಉಂಟು ನಿಮ್ಮ ಮನೆಯ ನೈಋತ್ಯ ಸಾರಿ ವಾಯುವ್ಯದ ಭಾಗ ಓಕೆನಾ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ಗಳ ಆಗಿರುವಂಥದ್ದು ಸೌತ್ ವೇಸ್ಟ್ ಕಾನ್ ಪ್ರಾಬ್ಲಮ್ಗಳೊಳಗಾಗಿರುವಂಥದ್ದು ಯಾಕಂದ್ರೆ ಜಾತಕವನ್ನು ನೋಡಿದಾಗ ಜಾತಕದಲ್ಲಿ ತುಂಬಾ ಸಮಸ್ಯೆ ಬರ್ತದಂತ ಇಂಡಿಕೇಶನ್ ಅಂತ ಖಂಡಿತ ಇಲ್ಲ ಸರ್ ಪ್ರಾಬ್ಲಮ್ ಅಲ್ಲಿ ಉಂಟು ಮನೆಯಲ್ಲಿ ಉಂಟು ಮನೆಯನ್ನ ವಾಸ್ತು ಪ್ರಕಾರ ಸರಿ ಮಾಡ್ಕೊಳ್ಬೇಕು ಮನೆಯನ್ನ ವಾಸ್ತು ಪ್ರಕಾರ ಸರಿ ಮಾಡ್ಕೊಂಡಾಗ ನಿಮ್ಮ ಜಾತಕದಲ್ಲಿ ಬರತಕ್ಕಂತಹ ದೋಷಗಳು ನಿವಾರಣೆ ಆಗಿ ಖಂಡಿತ ಒಳ್ಳೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಬಾಕಿ ವಿಚಾರ ಪರವಾಗಿಲ್ಲ ಏನು ಕೆಲಸ ಮಾಡ್ತೀರಾ ಸರ್ ತಾವು ನಾನು ಒಂದು ಸ್ಕೂಲಲ್ಲಿ ಕೆಲಸ ಕೆಲಸ ಮಾಡುದನ್ನ ಟೀಚ್ ಮಾಡ್ತೀರಾ ಅಥವಾ ಬೇರೆ ಕೆಲಸ ಮಾಡ್ತೀರಾ ಇಲ್ಲ ನಾನು ಓಕೆ ಓಕೆ ಪರವಾಗಿಲ್ಲ ಮಾಡಿಕೊಳ್ಳಿ ಸರ್ ನಿಮ್ಮ ಜಾಗದಲ್ಲಿ ಗುರು ಚೆನ್ನಾಗಿದ್ದಾನಲ್ಲವೋ ಹಚ್ಚ ಗುರು ಆತ ಹಚ್ಚ ಗುರು ಉಚ್ಚ ಫಲವನ್ನು ಕೊಡ್ತಾ ಇದ್ದಾನಾತ ಆದ್ದರಿಂದ ಪ್ರಾಬ್ಲಮ್ ಬರೋದು ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ತೊಂದರೆ ಸ್ವಲ್ಪ ಚಂದ್ರ ಕೊಡ್ತಾ ಇದ್ದಾನೆ ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇನ್ನೂ ಬೇಕಾದರೆ ನೀವೇನು ಮಾಡ್ಕೊಳ್ಬೋದು ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಅಕ್ಕಿಯನ್ನು ಅಕ್ಕಿ ಅದು ಕೂಡ ನಿಮ್ಮ ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ ನಿಮಗೆ ಆನಂತರ ಏನು ಮಾಡಬೇಕು ನೀವು ಸರ್ ಹೇಳಿದ್ದು ಕೇಳಿಸ್ಕೊಳ್ಳಿ ಆನಂತರ ಇದ್ರೆ ಪಿತೃದೋಷ ಉಂಟು ಪಿತೃದೋಷಕ್ಕೆ ಬೇಕಾಗಿ ಏನಪ್ಪಾ ಮಾಡಬೇಕು ಸ್ವಲ್ಪ ನಿಮ್ಮ ಮನೆಯಲ್ಲಿ ಅನ್ನ ಹೇಗೆ ಆಗುತ್ತಲ್ವಾ ಹೇಗೆ ಅನ್ನ ಬೇಯುತ್ತೆ ಅನ್ನ ಸ್ವಲ್ಪ ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಮೊಸರನ್ನ ಬೆರೆಸಿ ಅದರಲ್ಲಿ ಸ್ವಲ್ಪ ಎಳ್ಳನ್ನು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೆಗಳಿಗೆ ಇಡ್ತಾ ಬನ್ನಿ ಅದ್ರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಇದರ ಮುಖಾಂತರ ನಿಮ್ಮ ಡಿಪ್ರೆಷನ್ ಕಡಿಮೆ ಆಗ್ಬೋದು ಅನಂತರ ವಾಸ್ತು ಮಾಡಿಸಿದ್ರೆ ಮತ್ತಷ್ಟು ಡಿಪ್ರೆಷನ್ ಕಡಿಮೆ ಆಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾಜಿಸಿ ಮನೆಯ ವಾಯುವ್ಯ ಭಾಗನ ಚೆಕ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಸರ್ ನಿಮಗೆ ಸರಿಯಾ ಸರಿ ಒದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವೊಮ್ಮೆ ಹೀಗೆ ಕೂಡ ಆಗುತ್ತೆ ಜಾತಕದಲ್ಲಿ ತುಂಬಾ ಪ್ರಾಬ್ಲಮ್ ಅಂತೂ ತೋರಿಸೋದಿಲ್ಲ ಬಟ್ ಇಂಥ ಸಮಸ್ಯೆಗಳಿದ್ದಾಗ ಅದು ಮನೆಯಲ್ಲಿ ನೀವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧ ಆ ಝೋನ್ಗೆ ಸಂಬಂಧ ಅದನ್ನು ಸರಿ ಮಾಡಿಕೊಂಡಾಗ ಡಿಪ್ರೆಸ್ ಇಂದ ಬರುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಯಾಕಂದರೆ ಚಂದ್ರನ ಪಾಠ ಸರಿಯಿಲ್ಲ ಅಂತ ಚಂದ್ರನ ಪಾಠ ಬಂದು ವಾಯುವ್ಯದ ಭಾಗ ವಾಯುವ್ಯದ ಭಾಗ ಸರಿ ಇಲ್ಲ ಅಂತ ಇದು ಓಕೆನಾ ಗೊತ್ತಾಯಿತು ನಿಮಗೆ ಸೊ ಏನು ಮಾಡ್ಬೇಕು ಕರ್ಮಸ್ಥಾನ ಕರ್ಮಸ್ಥಾನಕ್ಕೆ ಸಂಬಂಧ ಗೊತ್ತಾಯಿತು ನಿಮಗೆ ಸೊ ಸುಖ ಸ್ಥಾನವನ್ನು ಚೆನ್ನಾಗಿ ಇಟ್ಕೊಂಡು ಕರ್ಮಸ್ಥಾನ ಕೆಲಸ ಮಾಡ್ತಾ ಒಡ ಚೆನ್ನಾಗಿ ಚೆನ್ನಾಗಿಟ್ಕೊಂಡಾಗ ಕರ್ಮಸ್ಥಾನ ಕೆಲಸ ಮಾಡ್ತಾ ರೈಟ್ ತಾನೇ ಆಗುತ್ತೆ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಸೊ ಕಾರ್ಯಕ್ಷ ನಿಮಗೆ ಕೆಲಸನೇ ಸಿಕ್ಕಿಲ್ಲ ಅಲ್ವಾ ಕೆಲಸ ಎಲ್ಲೋ ಒಂದು ಕಡೆ ಕೆಲಸ ಸಿಗ್ತಾ ಇಲ್ಲ ಅಲ್ವಾ ಪ್ರಮೋಷನ್ ಆಗ್ತಾ ಇಲ್ಲ ನಿಮಗೆ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಅಂಥದೆಲ್ಲ ಸಮಸ್ಯೆ ಉಂಟು ಅಂತ ಆದರೆ ನೀವೇನು ಮಾಡಬೇಕು ನಿಮ್ಮ ಒಡ ಹುಟ್ಟಿದವರನ್ನು ಒಂದೊಳ್ಳೆ ಡಿನ್ನರ್ಗೆ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಭೋಜನ ಕೊಡಿಸಿ ಅವರಿಗೆ ಅವ್ರ ಜೊತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ವಾ ಖಂಡಿತ ಕೆಲಸ ಸಿಗುತ್ತೆ ನಿಮಗೆ ತಾಯಿಯನ್ನು ಚೆನ್ನಾಗಿಟ್ಕೊಳ್ಳಿ ಮನೆಯಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿ ಅಲ್ವಾ ಮನೆಯಲ್ಲಿ ನೋಡಿ ಮನೆಯಲ್ಲಿ ನೀವು ಯಾರು ಮಾಡದಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡದಂಥ ಕೆಲಸ ಅಲ್ಲ ಯಾರು ಇಷ್ಟಪಡದಂಥ ಕೆಲಸ ಕಾರ್ಯಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡಾಗ ಈಗ ಯಾರೂ ಇಷ್ಟನೇ ಪಡಲ್ಲ ಆ ಕೆಲಸ ಮಾಡೋಕ್ಕೆ ಅಂಥ ಕೆಲಸವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಹತ್ತು ಹಲವಾರು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮನೆಯಲ್ಲಿ ಗುಡಿಸೋದು ಯಾರೂ ಇಷ್ಟಪಡಲ್ಲ ನೀವು ಅದನ್ನು ಮಾಡಿ ಆನಂತರ ಮನೆ ಒರೆಸೋದು ಯಾರು ಇಷ್ಟಪಡಲ್ಲ ನೀವು ಅದನ್ನು ಮಾಡಿ ಮನೆಯ ಟಾಯ್ಲೆಟ್ ತೊಳೆಯೋದು ಯಾರೂ ಇಷ್ಟಪಡಲ್ಲ ನೀವು ಅದನ್ನು ಮಾಡಿ ಆಗ ನಿಮಗೆ ಇದರಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಆಟೋಮೆಟಿಕ್ಲಿ ನಿವಾರಣೆ ಆಗುತ್ತೆ ಒಂದೆರಡಲ್ಲ ಬೇಕಾದರೆ ಅದನ್ನು ಮಾಡಿ ನೋಡ್ಬೋದು ಅಥವಾ ಟಾಯ್ಲೆಟನ್ನು ನೀವು ಬುಧವಾರ ಮತ್ತು ಶನಿವಾರ ತೊಳೆದಾಗ ಕೂಡ ಇಲ್ಲಿ ಇಂದ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಟಾಯ್ಲೆಟ್ ಅಂದರೆ ರಾಹು ರೈಟ ರಾಹುವನ್ನು ಕ್ಲೀನ್ ಮಾಡಿದ್ದೀರಿ ಅಂತ ಅರ್ಥ ರಾಹುವಿನಿಂದ ಸಮಸ್ಯೆ ಬರ್ತಾ ಉಂಟು ಅಲ್ಲಿಂದ ನಿಮಗೆ ಏನು ಪ್ರಾಬ್ಲಮ್ ಬರ್ತಾ ಉಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾಗದೋಷ ನಾಗದೋಷ ಅಂತ ಕುಣಿದಾಡ್ತಾ ಇರ್ತಿರಲ್ವ ಸೊ ಅಲ್ಲಿಂದ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ವಿಶೇಷ ರೀತಿ ಇನ್ನು ನಾಗನ ಬಳಿಗೆ ಹೋಗ್ಬೋದು ನಿಮ್ಮ ಮೂಲ ನಾಗನಿಗೆ ಹೋಗಿ ಅಲ್ಲಿ ಹಾಲು ಆಗ್ತಿರಾ ಹಾಕಿ ಅದೆಲ್ಲ ಒಂದು ವಿಷಯ ಬೇರೆ ಅದೆಲ್ಲವೂ ಕೂಡ ಮಾಡ್ಕೊಳ್ಳಿ ಬಟ್ ಮನೆಯಲ್ಲಿ ಕೂಡ ಟಾಯ್ಲೆಟ್ ಅಂದರೆ ವಿದಿ ಅದು ರಿಲೇಟೆಡ್ ಟು ರಾಹು ಇನ್ನು ನೀವು ಏನು ಡಂಪ್ ಟು ರಾಹು ಎಲ್ಲವೂ ಕೂಡ ರೈಟ ಏನು ಅಸ್ತವ್ಯಸ್ತ ಮಾಡ್ಕೊಂಡಿರ್ದೇ ರಿಲೇಟೆಡ್ ಟು ರಾಹು ಎಲ್ಲವೂ ಕೂಡ ರಾಹುಗೆ ಸಂಬಂಧಪಟ್ಟ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮೇಂಟೈನ್ ಮಾಡಿದಾಗ ಆಗ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆ ನೋಡೋದು ನಿವಾರಣೆ ಆಗುತ್ತೆ ನಿಮಗೆ ರೈಟಾ ಯಾರೆಲ್ಲ ಯಾರೆಲ್ಲ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ತಾಯಿಗೆ ಪತ್ನಿಗೆ ಅಲ್ವಾ ಏನೋ ಪಾತ್ರೆ ತೊಳೆಯದಿರ್ಬೋದು ಬಟ್ಟೆ ಹೋಗಿದ್ರಲ್ಲಿರ್ಬೋದು ಅಲ್ವಾ ಹೊರಗಿನವ್ರಿಗೆ ಗೊತ್ತಾಗೋದು ಬೇಡಪ್ಪ ನೀವು ಒಳಗೆ ಮಾಡ್ಕೊಳ್ಳಿ ನೀವು ಚೆನ್ನಾಗಿರ್ತೀರ ಓಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಯಾರು ಮಾಡದಂಥ ಕೆಲಸ ಯಾರು ಮಾಡದಂಥ ಕೆಲಸ ಯಾರಪ್ಪ ಮಾಡ್ತಾರೆ ಗೊತ್ತಾ ನಿಮಗೆ ಯಾರೂ ಮಾಡದಂಥ ಕೆಲಸ ಸೂರ್ಯ ಮಾತ್ರ ಮಾಡೋದು ಬೇರೆ ಯಾರು ಮಾಡಲ್ಲ ಸೂರ್ಯ ಎಲ್ಲ ಕೆಲಸವನ್ನು ಕೂಡ ಯಾರು ಮಾಡದಂಥ ಕೆಲಸ ಸೂರ್ಯನೇ ಮಾಡೋದು ಬೇರೆ ಯಾರು ಕೂಡ ಮಾಡಲ್ಲ ಸೂರ್ಯನ ಬೆಳಕು ಹೇಗೆ ಬೀಳುತ್ತೆ ಇಷ್ಟೆಲ್ಲ ಜರ್ಮ್ಸ್ ಇರ್ತದೆ ಇಷ್ಟೆಲ್ಲ ಕ್ರಿಮಿಕೀಟಗಳು ಎಲ್ಲ ಸುಟ್ಟು ಹೋಗ್ತವೆ ಆನಂತರ ಎಲ್ಲೇ ಸ್ಮೆಲ್ ಬರಬೇಕು ತುಂಬಾ ಕೊಳೆ ಅದು ಸನೆ ಬಂದು ನಾರಬೇಕು ಅದನ್ನೆಲ್ಲ ಸೂರ್ಯ ಪಡಿಸ್ತಾನೆ ಎಲ್ಲವನ್ನು ಕೂಡ ಸೂರ್ಯ ಪಡಿಸ್ತಾನೆ ಅದಕ್ಕೇ ಮನೆಯಲ್ಲಿ ಯಾವತ್ತಿದ್ರು ಕೂಡ ಟಾಯ್ಲೆಟ್ನ ಪಿಟ್ಟು ಪೂರ್ವ ಭಾಗದಲ್ಲಿರಬೇಕಂತ ಹೇಳಿದ್ರು ಈ ಪಾರ್ಟಲ್ಲಿ ಪೂರ್ವ ಭಾಗದಲ್ಲಿ ಅದು ಕೂಡ ಪೂರ್ವ ಆಗ್ನೇಯದಲ್ಲಿ ಟಾಯ್ಲೆಟ್ ಪಿಟ್ಟಿರಬೇಕು ಇರಬೇಕು ಯಾಕಂದರೆ ಸೂರ್ಯನ ಬೆಳಕಲ್ಲಿ ಪ್ರಖರವಾಗಿ ಬೀಳುತ್ತೆ ಪ್ರಖರವಾಗಿ ಸೂರ್ಯನ ಬೆಳಕು ಬೀಳುವಾಗ ಆ ಟಾಯ್ಲೆಟ್ ಪಿಟ್ಟಲ್ಲಿ ಇರತಕ್ಕಂತಹ ಆ ಏನು ತುಂಬಾ ಸ್ಮೆಲ್ ಅದು ಇದು ಏನೋ ಎಲ್ಲ ಕರಗಿ ಹೋಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಟಾಯ್ಲೆಟ್ ಪಿಟ್ಟನ್ನು ಮಾಡಿಕೊಳ್ಬೇಕು ಅದು ಕೂಡ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಮಾಡ್ಕೊಳ್ಬೇಕಂತ ಹೇಳಿದ್ರು ಅದಕ್ಕೆ ಸೂರ್ಯನಿಗೆ ಅಷ್ಟು ಪವರ್ ಉಂಟು ಸೂರ್ಯ ಎಲ್ಲ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾನೆ ಯಾರು ಮಾಡದಂಥ ಕೆಲಸವನ್ನು ಸೂರ್ಯ ಮಾಡ್ತಾನೆ ಅದೇ ರೀತಿ ಮನೆಯಲ್ಲಿ ಯಾರು ಮಾಡದಂಥ ಕೆಲಸವನ್ನು ನೀವು ಮಾಡ್ಕೊಂಡಾಗ ಸೂರ್ಯ ಪ್ರಸನ್ನನಾಗಿ ಬಿಡ್ತಾನೆ ಸೂರ್ಯ ಪ್ರಸನ್ನನಾಗಿ ಬಿಟ್ಟಾಗ ಏನು ದೋಷ ಬಂದಿದೆ ಅದು ಹೊಟ್ಟೋಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಕ್ ಪ್ರಾಕ್ಟಿಕಲ್ ಆಗಿ ನೋಡಿ ಅಂತ ಹೇಳ್ತೇನೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಒಂದು ವೇಳೆ ಆಯಿತು ಮತ್ತೆ ಬೇಕಂದ್ರೆ ಮಾಡ್ಬೇಕಂತೇನಿಲ್ಲ ಈಗ ಸಮಸ್ಯೆ ಬರ್ತಾ ಉಂಟು ನೀವು ಅದನ್ನು ಪ್ರಯತ್ನ ಮಾಡಿ ಯಾಕಂದರೆ ನೋಡಿ ತುಂಬ ಜನಕ್ಕೆ ಈ ನಾಗದೋಷ ನಾಗದೋಷ ರೈಟ್ ತಾನೆ ಓಕೆನಾ ನಿಮಗೆ ಒಂದೆರಡು ಮಾತು ಅದರ ಬಗ್ಗೆ ಹೇಳಿಕೊಡ್ತೇನೆ ಓಕೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಏನಾಗುತ್ತೆ ಅಂತ ಓಕೆ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನಾಗದೋಷ ಇದೆ ನೀವು ನಾಗನ ಬಳಿಗೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನಿಮ್ಮ ಮೂಲ ನಾಗನಲ್ಲಿ ಓಕೆ ಪರವಾಗಿಲ್ಲ ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಗುತ್ತೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾಕೆ ನಾಗದೋಷ ಅಂತ ನಿಮಗೆ ಬಂತು ರೈಟಾ ಯಾಕೆ ನಾಗದೋಷ ಅಂತ ಬಂತು ಅದು ನಿಮಗೆ ಗೊತ್ತಾಗಲಿ ಇಲ್ಲ ಓಕೆ ಯಾಕೆ ನಾಗದೋಷ ಅಂತ ಬಂತು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನೀವು ಬೆಳಿಗ್ಗೆ ಐದುವರೆ ಗಂಟೆಗೆ ಹೇಳ್ತೀರಾ ಅಂತ ಇಟ್ಕೊಳ್ಳೋಣ ಐದುವರೆ ಗಂಟೆಗೆ ಹೇಳ್ತೀರಿ ನೀವು ಐದುವರೆ ಗಂಟೆಗೆ ಎದ್ದು ನೀವೊಂದು ವ್ಯಾಯಾಮ ಮಾಡ್ತೀರಿ ಜಾಗಿಂಗ್ ಮಾಡ್ತೀರಿ ನೀವು ಏನೋ ಒಂದು ಯೋಗ ಮಾಡ್ತೀರಿ ನೀವೇನು ಬೇಕಾದರೂ ಮಾಡಿ ಓಕೆನಾ ಏನೇ ಬೇಕಾದರೂ ಮಾಡಿ ಪರವಾಗಿಲ್ಲ ತುಂಬ ಚೆನ್ನಾಗಿದ್ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಡೌಟ್ ಓಕೆನಾ ಅದೇ ರೀತಿ ಒಂದು ಸರಿಯಾದ ಸಮಯದಲ್ಲಿ ಕಾಫಿ ತಗೊಂಡ್ರಿ ಸರಿಯಾದ ಸಮಯದಲ್ಲಿ ಊಟ ಮಾಡಿದ್ರಿ ಸರಿಯಾದ ಸಮಯದಲ್ಲಿ ಸಂಜೆ ಕಾಫಿ ತಗೊಂಡ್ರಿ ಸರಿಯಾದ ಸಮಯದ ರಾತ್ರಿ ಊಟ ಕೂಡ ಆಯಿತು ಕೆಲಸ ಕೂಡ ಆಗಿ ಆಯಿತು ರಾತ್ರಿ ಮಲಗುವಂಥದ್ದೆಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಬಂದುಬಿಡ್ತು ಎಲ್ಲವೂ ಕೂಡ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಿಸ್ಟಮೆಟಿಕ್ ಆಗಿ ಬಂತು ಈ ಸಮಯದಲ್ಲಿಂತದ್ದು ಈ ಸಮಯದಲ್ಲಿಂತ ಈ ಎಲ್ಲ ಕೂಡ ಬಂದುಬಿಡ್ತು ಓಕೆನಾ ಡೌಟ್ ಆಗೇನಾಯಿತು ಸೂರ್ಯ ಆಕ್ಟಿವೇಟ್ ಆಗಿಬಿಟ್ಟ ಈಗ ಓಕೆ ಎಲ್ಲ ರೀತಿಯಲ್ಲಿ ಕೂಡ ಸೂರ್ಯ ಆಕ್ಟಿವೇಟ್ ಆಗಿಬಿಟ್ಟ ಸೂರ್ಯ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಆರೋಗ್ಯವನ್ನು ಕೊಡ್ತಾನೆ ಡೌಟ್ ಅದರಲ್ಲಿ ಡೌಟೇ ಇಲ್ಲ ಓಕೆನಾ ಇದಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಕೆಲವರೆಲ್ಲ ಏನು ಮಾಡ್ತಾರೆ ಒಂದು ದಿವಸ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಾರೆ ಒಂದು ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಹೇಳ್ತಾರೆ ರೈಟಾ ಈಗ ವ್ಯತ್ಯಯ ಬಂತು ಓಕೆನಾ ಮತ್ತೊಂದು ದಿವಸ ಆರು ಗಂಟೆಗೆ ಹೇಳ್ತಾರೆ ಮತ್ತೊಂದು ದಿವಸ ಎಂಟು ಗಂಟೆಗೆ ಹೇಳ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ಹೇಳ್ಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ಊಟ ಮಾಡಬೇಕು ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ಕಾಫಿ ಕುಡಿಬೇಕು ಅವರಿಗೆ ಗೊತ್ತಿರೋದಿಲ್ಲ ಯಾವ ಹೊತ್ತಲ್ಲಿ ಮಲಗಬೇಕು ಯಾವುದು ಕೂಡ ಎಲ್ಲವನ್ನು ಕೂಡ ಅಸ್ತವ್ಯಸ್ತ ಮಾಡಬೇಕು ಆಗೇನಾಗುತ್ತೆ ಅಲ್ಲಿ ರಾಹುವಿನ ಎಂಟ್ರಿ ಆಗುತ್ತೆ ಅಸ್ತವ್ಯಸ್ತ ಅಂತ ಏನಿದೆ ಅದು ರಾಹು ಅರ್ಥ ಇದೆ ನಿಮಗೆ ಸಿಸ್ಟಮೆಟಿಕ್ ಆಗಿ ಹೋಗ್ತಾ ಇರಬೇಕು ನೀವು ಬಟ್ ಅಸ್ತವ್ಯಸ್ತ ಮಾಡ್ಕೊಂಡಿದ್ದೀರಾ ಅಲ್ಲಿ ರಾಹುವನ್ನು ಎಂಟ್ರಿ ಮಾಡಿಕೊಂಡ್ರಿ ಈಗ ಅಸ್ತವ್ಯಸ್ತ ವ್ಯಸ್ತವಾಗಿರುವುದು ಏನಿದೆ ಅದೆಲ್ಲವೂ ಕೂಡ ರಾಹುನ ರಿಲೇಟೆಡ್ ಕೆಲಸ ಮಾಡ್ತದೆ ಈಗ ನಿಮ್ಮ ಶಿಸ್ತಿನ ಜೀವನದಲ್ಲಿ ರಾಹು ಪ್ರವೇಶ ಮಾಡಿಬಿಟ್ಟ ಓಕೆನಾ ಅದೇ ನಾಗದೋಷ ಓಕೆ ಅಲ್ಲಿಂದ ಈಗ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಈಗ ನಿಮಗೆ ಗೊತ್ತಿಲ್ಲ ಸಿಸ್ಟಮೆಟಿಕ್ ಅನ್ನ ಸಿಸ್ಟಮೆಟಿಕ್ ಏನು ಜೀವನ ನಡೀತೊಂಡು ಅದನ್ನು ಅಸ್ತವ್ಯಸ್ತ ಮಾಡಿಬಿಟ್ರಿ ಮುಗೀತಲ್ಲಿಗೆ ಓಕೆನಾ ಇದನ್ನು ನಾಗದೋಷ ಅಂತ ಕರೆಯೋದು ಇನ್ನೊಂದು ಮಾತನ್ನು ನೆನ್ಬಿಟ್ಕೊಳ್ಳಿ ಒಂದು ಹಣದ ವ್ಯವಹಾರ ಮಾಡ್ತಾ ಇದ್ದೀರ ಅಂತ ಇಟ್ಕೊಳ್ಳೋಣ ಓಕೆನಾ ಹಣದ ವ್ಯವಹಾರ ಮಾಡ್ತಾ ಇದ್ರಿ ಏನೋ ಒಂದು ಮಾಡ್ತಾ ಇದ್ರಿ ಅಂತ ಇಟ್ಕೊಂಡು ಒಂದು ಹಣದ ವ್ಯವಹಾರ ಅಂತ ಇಟ್ಕೊಳ್ಳೋಣ ಓಕೆನಾ ಹಣದ ವ್ಯವಹಾರ ಈಗ ಹಣದ ವ್ಯವಹಾರ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ ಯಾರಿಗೋ ಬಡ್ಡಿಯಲ್ಲಿ ಹಣ ಕೊಡ್ತೀರಾ ಎಲ್ಲ ಸಿಸ್ಟಮೆಟಿಕಾಗಿ ಬರ್ಕೊಳ್ತೀರಾ ಬರ್ದುಕೊಂಡು ಕೊಡ್ತೀರಾ ಎಲ್ಲ ಕೊಡ್ತೀರಾ ಎಲ್ಲ ಓಕೆ ಅದು ಇದು ಆಹಾ ಓಹೋ ಎಲ್ಲ ಓಕೆ ಅವರಿಂದ ಹಣ ಬರ್ತು ಸಿಸ್ಟಮೆಟಿಕಾಗಿ ನಡೀತಾಂಟು ಬಿಸ್ನೆಸ್ ನಡಿತು ಏನೂ ಸಮಸ್ಯೆ ಇಲ್ಲ ಓಕೆನೇ ಒಂಥರ ಬ್ಯಾಂಕ್ ಥರನೇ ಕೆಲಸ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಬಟ್ ಯಾರೋ ಬಂದರು ನಿಮ್ಮ ಸ್ನೇಹಿತರು ಯಾರೋ ಬಂದರು ಅವರೊಂದಷ್ಟು ಲಕ್ಷ ಕೇಳಿದರು ಕೊಟ್ಟುಬಿಟ್ರೆ ಅವರಿಗೆ ಏ ನನ್ನ ಸ್ನೇಹಿತಪ್ಪ ಪರವಾಗಿಲ್ಲ ಅಂತ ಏನು ಮಾಡಿದರೆ ಈಗ ಯಾವುದು ಬರ್ಕೊಂಡಿರಲಿಲ್ಲ ಬರ್ಕೊಳ್ಳೋದು ಯಾವುದು ಬೇಕಾಗಿಲ್ಲ ಕೊಟ್ಟುಬಿಟ್ರೆ ಅವ್ನಿಗೆ ಅವನು ಹೊರಟೋದ ಇನ್ನೊಬ್ಬ ಬಂದುಬಿಟ್ಟ ಯಾರೋ ಸ್ನೇಹಿತ ಸರ್ ಇಷ್ಟು ಖರ್ಚಿಗೆ ಹಣ ಉಂಟು ನಾನು ಸ್ನೇಹಿತರಲ್ಲಿ ನಾನು ಕೊಡಿ ಸರ್ ನಂಗೆ ತಂದು ಕೊಡ್ತೇನೆ ನಿಮಗೊಂದು ಕರುಣೆ ಬಂತು ಕೊಟ್ಟುಬಿಟ್ರೆ ಅವ್ನಿಗೆ ಅವನು ಹೊರಟೋಗಿಬಿಟ್ಟು ಓಕೆನಾ ಆಗಿ ಬಿಸ್ನೆಸ್ ನಡೀತಾ ಇತ್ತು ಈಗ ಕಾಗದ ಪತ್ರ ಇಲ್ಲದೇ ಹಣ ಕೊಟ್ಟುಬಿಟ್ರಿ ಈಗ ನೋಡೋಣ ಬರಲಿ ಈಗ ಚಾನ್ಸ್ ಇಲ್ಲ ಬರಲಿಕ್ಕೆ ಅವ್ರು ಹಣ ಹೊಡ್ಕೊಂಡು ಹೋದ್ರು ಹೋದರು ಇವನು ಹೋದ ಹೋದ ಈಗ ಏನಾಯಿತು ನಿಮ್ಮ ಸಿಸ್ಟಮೆಟಿಕ್ ಆದ ಬಿಸ್ನೆಸ್ಸಲ್ಲಿ ರಾಹು ಎಂಟ್ರಿ ಆಗಿಬಿಟ್ಟ ಓಕೆ ರಾಹು ಎಂಟ್ರಿ ಆಗಿಬಿಟ್ಟ ಈಗ ನಿಮ್ಮೆಲ್ಲ ಬಿಸ್ನೆಸ್ಸನ್ನು ಆತ ಧ್ವಂಸ ಮಾಡಿಬಿಡ್ತಾನೆ ಎಲ್ಲ ರೀತಿಯಲ್ಲಿ ಧ್ವಂಸ ಮಾಡಿಬಿಡಿ ಈಗ ಕೊಡುವವರು ಕೂಡ ಕೊಡೋದಿಲ್ಲ ನಿಮಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಈಗ ಗೊತ್ತಾಯಿತ ನಾಗದೋಷ ಹೇಗೆ ಇದೇ ನಾಗದೋಷ ಅಂತ ಹೇಳೋದು ಬೇರೆ ಏನಿರೋದಿಲ್ಲ ಅಸ್ತವ್ಯಸ್ತ ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡಾಗ ಸಿಸ್ಟಮೆಟಿಕ್ ಆದ ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡಾಗ ಈಗ ಸ್ವಲ್ಪ ಸ್ವಲ್ಪ ಓಕೆ ಇಲ್ಲ ಅಂತ ಹೇಳಲ್ಲ ಎಲ್ಲ ರೀತಿಯಲ್ಲಿ ಕೂಡ ಅಸ್ತವ್ಯಸ್ತ ಮಾಡಿಕೊಂಡಾಗ ರಾಹುವಿನ ಎಂಟ್ರಿ ಆದ ನಂತರ ಆತ ಆತ ಒಮ್ಮೆ ಎಂಟ್ರಿ ಆದರೆ ಸಾಕು ನಿಮ್ಮನ್ನು ಧ್ವಂಸ ಮಾಡಿ ಬಿಡಬಲ್ಲ ಆತ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ಲಗಾಡಿ ತೆಗೆಯಬಲ್ಲ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ನೀವು ಏನು ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಬಹಳ ಶಿಸ್ತಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಏನು ಶಿಸ್ತನ್ನು ಅಳವಡಿಸ್ಕೊಂಡಿದ್ದಾರೆ ಆ ಶಿಸ್ತನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಕಾರ್ಯಕ್ಷೇತ್ರದಲ್ಲಿ ಕುಳಿತುಕೊಳ್ತೀರ ಅಲ್ವಾ ನಿಮಗೆ ಅಲ್ಲಿ ಬಾಸ್ ಬರ್ತಾರೆ ಇಲ್ವ ಇಲ್ಲಿ ಮೊಬೈಲ್ ಟಕ್ 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 ಮೊಬೈಲ್ ಅಲ್ವಾ ರಾಹು ಬಂದುಬಿಟ್ಟ ಅಲ್ವಾ ಸಿಸ್ಟಮೆಟಿಗಾಗಿ ಕೆಲಸ ಮಾಡಬೇಕು ಆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಅಲ್ಲಿ ಓಡೋದು ಇಲ್ಲಿ ಓಡೋದು ಬಾಸ್ನ ಕಣ್ತಪ್ಪಿಸಿ ಮೊಬೈಲನ್ನು ಯೂಸ್ ಮಾಡೋದೆಲ್ಲ ಮಾಡ್ತೀರಾ ಸೊ ಒಂದು ದಿವಸ ಕೆಲಸದಿಂದ ಾರೆ ಯಾಕೆ ಯಾಕಂದ್ರೆ ಅಲ್ಲಿ ರಾಹು ಎಂಟ್ರಿ ಆಗಿಬಿಟ್ಟ ರಾಹು ಬಂದ್ಬಿಟ್ಟ ಈಗ ಏನ್ ಮಾಡ್ತೀರಾ ರೈಟಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ನೋಡಿ ಅಲ್ವಾ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಆನಂತರ ನೀವು ಬೇಕಾದ್ರೆ ನಿಮ್ಮ ಮೂಲನಾಗನಿಗೆ ಹೋಗಿ ಅಲ್ಲಿ ತಾನು ಹಾಕಿಸಿ ಪಂಚಮಿಗೆ ತಾನು ಹಾಕಿಸಿ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಓಕೆ ಬಟ್ ಅದರ ಜೊತೆ ಇದನ್ನು ಪಾಲನೆ ಮಾಡಿ ಲೈಫಲ್ಲಿ ಲೈಫಲ್ಲಿ ಸಿಸ್ ಪಾಲನೆ ಮಾಡಲಿಕ್ಕೆ ಲೈಫಲ್ಲಿ ಸಿಸ್ಟಮೆಟಿಕ್ ಅನ್ನ ನೀವು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಲೈಫ್ food. ಎಲ್ಲ ರೀತಿಯಲ್ಲಿ ಕೂಡ ಜಿಂಗಾಲಲ್ಲ ಯಾವುದೇ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತೀರಪ್ಪ ಓಕೆನಾ ಗೊತ್ತಾಯಿತ ಇಷ್ಟು ಪಾಠನ ಬಗ್ಗೆ ಇವತ್ತಂತೂ ನಿಮಗೆ ಹೇಳಿದೆ ಇನ್ನು ಆಯಸ್ಥಾನ ಮತ್ತು ವ್ಯಯಸ್ಥಾನ ಏನಪ್ಪ ಹೇಳಿದೆ ಅದರ ಬಗ್ಗೆ ಹೇಳಿ ಕೊಡ್ತೇನೆ ಪ್ಲಾನೆಟ್ರಿ ಪೊಸಿಷನ್ ಏನು ಹೇಳುತ್ತೆ ಪ್ಲಾನೆಟ್ ಏನು ಮಾತಾಡುತ್ತೆ ಅದನ್ನು ಕೂಡ ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಮಂಗಳವಾರ ಮತ್ತು ಆದಿತ್ಯ ಅವರ ದಿವಸ ಇರ್ತೀನಿ ಎರಡು ಗಂಟೆವರೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಇರ್ತೀನಿ ಬಂದು ಜಾತಕವನ್ನು ತೋರಿಸೋರು ಖಂಡಿತ ತೋರಿಸ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಜಾತಕ ತರಬೇಡಿ ಬರುವ ಎರಡು ಜಾತಕದಿಂದ ಹೆಚ್ಚು ತರುವುದು ಬೇಡ ಅಂತ ಹೇಳ್ತೇನೆ ಹೆಚ್ಚು ಜಾತಕ ಅಂದರೆ ತುಂಬ ಡೀಟೇಲನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಈಗ ಏನು ಮಾಡೋಣ ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರಿನ್ನೇನಿದ್ರು ನಮ್ಮ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ